ಆಚಾರ್ಯರೇ, ಹಿಂದಿನ ಬಾರಿ ಹಿಂದಿನ ಸಂಚಿಕೆಯಲ್ಲಿ ಪಿತೃಪಕ್ಷದ ವೈಶಿಷ್ಟ್ಯ ಏನು, ಅದರಲ್ಲಿ ಯಾರ್ಯಾರು ಶ್ರಾದ್ದಗಳನ್ನು ಮಾಡಬಹುದು, ಮಕ್ಕಳಿಲ್ಲದಿರುವವರು ಮಾಡ್ತಕ್ಕಂತಹ ಶ್ರಾದ್ದ ಅಂತ, ಇದ್ರ ಬಗ್ಗೆ ಎಲ್ಲ ತುಂಬ ವಿವರಣಾತ್ಮಕವಾಗಿ ತಾವು ತಿಳಿಸಿದ್ರಿ. ಇನ್ನು ಇದೇ ಪಿತೃಪಕ್ಷದ ಮುಂದುವರೆದ ಅವಧಿಯಲ್ಲಿ ಮಾಡತಕ್ಕಂತಹ ಅವಿಧವಾನವಮಿಯ ಶ್ರಾದ್ದ ಅಂದ್ರೇನು, ಅವತ್ತಿನ ವಿಶೇಷ ಯಾವುದಕ್ಕೋಸ್ಕರ ಮಾಡೋದು, ಅದರ ಜೊತೆಗೆ ಅವಿಧವಾನವಮಿ ಯಾವ ಸ್ತ್ರೀಯರ್ದು ಮಾಡ್ತಾ ಇರ್ತಾರೋ ಅವರ ಗಂಡನೂ ಕೂಡ ದಿವಂಗತನಾದ ಮೇಲೆ ಆ ಹೆಣ್ಣು ಮಗಳ ಶ್ರಾದ್ದವನ್ನು ನಿಲ್ಲಿಸಿಬಿಡ್ತಾರೆ ಸಾಮಾನ್ಯವಾಗಿ. ಅದಕ್ಕೇನು ಕಾರಣ, ಹಾಗೆ ಮಾಡಬಹುದಾ? ಸರಿ, ಇದು ಒಳ್ಳೆಯ ಪ್ರಶ್ನೆ. ಇದು ಸಾಧಾರಣವಾಗಿ ಈ ಅವಿಧವಾನವಮಿ ಬಗ್ಗೆ ಪ್ರಶ್ನೆ ಮುಗಿಯೋದು ಅಂತಿಲ್ಲ, ಆ ಥರ ಅಷ್ಟು ಎಲ್ರಿಗೂ ಕೂಡ ಸಂಶಯಗಳನ್ನು ಜಿಜ್ಞಾಸೆಯನ್ನು ಪದೇ ಪದೇ ಹುಟ್ಟಿಸ್ತಕ್ಕಂಥ ಪ್ರಶ್ನೆ ಇದು. ಮುಖ್ಯವಾಗಿ ಸರಳವಾಗಿ ಒಂದು ಅವಿಧವ, ವಿಧವ ಅಂದರೆ ಗಂಡ ಇಲ್ಲದೇ ಇದ್ದವಳು ಅಂತ ಅರ್ಥ. ಅವಿಧವ ಅಂತಂದರೆ ಮತ್ತು ಅದರ ಆಪೋಸಿಟ್ ವರ್ಡ್ ಅಂದರೆ ಗಂಡ ಇರುವಂಥವಳು ಸುಮಂಗಳಿ ಅಂತ ಅರ್ಥ. ಯಾರು ಸುಮಂಗಳಿಯರಾಗಿ ಮೃತರಾಗಿರ್ತಾರೆ ಅಂಥವರಿಗೋಸ್ಕರವಾಗಿ ಈಗ ವಾರ್ಷಿಕ ಶ್ರಾದ್ದಗಳು ನಡೀತಾ ಇರ್ತವೆ. ವರ್ಷ ವರ್ಷ ಅವರ ಮೃತ ತಿಥಿಯಲ್ಲಿ ಶ್ರಾದ್ದ ಮಾಡ್ತಾರೆ. ಇದೇ ಈ ಪಿತೃಪಕ್ಷ ಅಂತ ಬಂದಾಗ ಪಿತೃಪಕ್ಷದಲ್ಲಿ ಅವ್ರಿಗೆ ಯಾವಾಗ ಮಾಡಬೇಕು? ಯಾಕೆಂದರೆ ಈ ಹುಡುಗನಿಗೆ, ಯಾರು ತನ್ನ ತಾಯಿಗೋಸ್ಕರ ಮುತ್ತೈದೆಯಾಗಿ ಯಾವ ತಾಯಿ ಮೃತಳಾಗಿದ್ದಾಳೆ ಅವಳಿಗೋಸ್ಕರ ಶ್ರಾದ್ದ ಮಾಡಬೇಕು ಪಿತೃಪಕ್ಷದಲ್ಲಿ ಅಂತ ಅಂದ್ಕೊಂಡ್ರೆ ಅವನಿಗೆ ಪ್ರತಿಯೊಂದು ದಿವಸ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತಂದೆ ಇದ್ದಾನೆ ಆ ಕಾರಣದಿಂದ. ಹಾಗಾಗಿ ಅಂಥವರಿಗೋಸ್ಕರ ಮಾತ್ರ ಒಂದು ದಿವಸ ಇರಲಿ ಅನ್ನುವ ದೃಷ್ಟಿಯಿಂದ ಈ ಅವಿಧವಾ ನವಮಿ ಅಂತ ಇದನ್ನು ಮಾಡಿದ್ದಾರೆ. ಇಲ್ಲಿ ವರ್ಷದ ಶ್ರಾದ್ದವನ್ನು ಬಿಟ್ಟು ಯಾರು ಮುತ್ತೈದೆಯರಾಗಿ ಮರಣವನ್ನು ಹೊಂದಿದ್ದಾರೆ ಅವರಿಗೋಸ್ಕರವಾಗಿ ಶ್ರಾದ್ದವನ್ನು ಆ ದಿವಸವನ್ನು ಮಾಡ್ತಕ್ಕಂಥದ್ದು ಆ ಮೂರು ಜನಕ್ಕೆ ಮಾತ್ರ. ಇಲ್ಲಿ ಮತ್ತಿನ್ನೇನು ವಿಶೇಷಗಳಿಲ್ಲ, ಆ ಮೂರು ಜನಕ್ಕೆ ಮಾತ್ರ. ಮುತ್ತೈದೆಯಾಗಿ ಯಾರು ಮರಣವನ್ನು ಹೊಂದಿದ್ದಾರೆ ಅವರ ಶ್ರಾದ್ದದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದರೆ, ಸಾಧಾರಣವಾಗಿ ಶ್ರಾದ್ದ ಅಂದರೆ ಬ್ರಾಹ್ಮಣರನ್ನ ಕೂಡಿಸ್ತಾರೆ, ಅವ್ರಿಗೆ ಊಟ ಹಾಕ್ಬೋದು. ಇಬ್ಬರು ಬ್ರಾಹ್ಮಣರನ್ನ, ಒಂದು ವಿಶ್ವೇ ದೇವಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣರು, ಇನ್ನೊಂದು ಪಿತೃಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣರು. ಶಾಸ್ತ್ರಗಳ ಪ್ರಕಾರ ವಿಶ್ವೇ ದೇವತೆಗಳು ಇಬ್ಬರು ಇರ್ತಾರೆ, ಪಿತೃಗಳು ಮೂರು ಜನ ಇರ್ತಾರೆ. ಅದು ವಾರ್ಷಿಕ ಶ್ರಾದ್ದ ತಗೊಂಡಾಗ ಅಲ್ಲಿ ಪುರೂರವ ಆರ್ದ್ರವ ಅಂತ ಇಬ್ಬರು ವಿಶ್ವೇ ದೇವತೆಗಳು, ಆ ಪುರೂರವ ಆರ್ದ್ರವ ವಿಶ್ವೇ ದೇವತೆಗಳ ಸ್ಥಾನದಲ್ಲಿ ಇಬ್ಬರು ಬ್ರಾಹ್ಮಣರನ್ನು ಆರಾಧನೆ ಮಾಡುವಂಥ. ಹಾಗೆ ಪಿತೃ ಪಿತಾಮಹ ಪ್ರಪಿತಾಮಹ ಇವರ ಸ್ಥಾನದಲ್ಲಿ ಮೂರು ಜನ ಬ್ರಾಹ್ಮಣರನ್ನು. ಹೀಗೆ ಒಂದು ಶ್ರಾದ್ದ ಅಂತ ನಡೆದ್ರೆ ಅದು ಸರಿಯಾಗಿ ಆಗಬೇಕು ಅಂದರೆ ಐದು ಜನ ಬ್ರಾಹ್ಮಣರು ಇರಬೇಕು ಊಟಕ್ಕೆ. ಅಷ್ಟು ಜನಕ್ಕೆ ಬ್ರಾಹ್ಮಣರಿಗೆ ಕರೆದು ಊಟಕ್ಕೆ ಹಾಕೋದಾಗ್ಬೋದು, ಅವರಿಗೆ ನಾವು ದಕ್ಷಿಣೆಯನ್ನು ಕೊಡುವಂತಹದ್ದು, ಇದೆಲ್ಲ ತುಂಬ ಕಷ್ಟದ ಕೆಲಸ ಆಗಿದೆ, ನಮ್ಮ ಸಾಮರ್ಥ್ಯ ಮೀರಿದ್ದು ಅಂತ ಪ್ರಸಂಗ ಬಂದಾಗ. ಹಾಗೆ ವಿಶ್ವೇ ದೇವಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ, ಪಿತೃಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಅಂತ ಇಬ್ಬರನ್ನು ಕರೆಸುವಂತಹದ್ದು ಸಾಮಾನ್ಯ ಎಲ್ಲ ಶ್ರಾದ್ದಗಳಲ್ಲೂ ನಡೆಯುವಂಥ ಒಂದು ಕ್ರಮ. ಆದರೆ ಮುತ್ತೈದೆಯಾಗಿ ಮರಣ ಹೊಂದಿದಾಗ ಅಲ್ಲಿ ಅಥವಾ ವಿಧವಾನವಮಿ ಶ್ರಾದ್ದವೂ ಆಗಿರ್ಬೋದು ಅಥವಾ ಅವರ ವಾರ್ಷಿಕ ಶ್ರಾದ್ದವೂ ಆಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣರ ಜೊತೆಗೆ ಒಬ್ಬ ಮುತ್ತೈದೆಯರನ್ನು ಕೂಡಿಸಿ ಊಟ ಮಾಡಿಸ್ಬೇಕು, ಅವರಿಗೆ ಆನಂತರದಲ್ಲಿ ವಾಯನ ಇತ್ಯಾದಿಗಳನ್ನು ಉಪಾಯನ ದಾನವನ್ನು ಕೊಡಬೇಕು ಅಂತ. ಇದು ಸಂಪ್ರದಾಯ ಅಲ್ಲ, ಸಂಪ್ರದಾಯವೂ ಹೌದು, ಇದರ ಜೊತೆಗೆ ಧರ್ಮಶಾಸ್ತ್ರಗಳಲ್ಲಿ ಇದರ ಉಲ್ಲೇಖ ಸ್ಪಷ್ಟವಾಗಿ ಬಂದಿದೆ. ಆದ್ದರಿಂದ ಇದೊಂದು ವಿಶೇಷವಾಗಿರತಕ್ಕಂಥ ಒಂದು ಕ್ರಮ. ಇದನ್ನು ಅವಿಧವಾನವಮಿ ಅಂತ ಕರೆದರು. ನೀವು ಇನ್ನೊಂದು ಏನು ಕೇಳಿದ್ರಿ ಅಂತಂದರೆ, ಅವರು ಗಂಡ ಹೋದ್ಮೇಲೆ ಈ ಅವಿಧವಾನವಮಿಯನ್ನು ಬಿಟ್ಟುಬಿಡ್ತಾರೆ. ಕೆಲವು ಕಡೆಗಳಲ್ಲಿ ಅದನ್ನು ಮಾಡಿಕೊಂಡು ಬರ್ತಿದ್ದಾರೆ, ಕೆಲವು ಕಡೆಗಳಲ್ಲಿ ಅದನ್ನು ಬಿಟ್ಟಿದ್ದಾರೆ. ಮಾಡೋ ಉದ್ದೇಶ ಏನು ಅಥವಾ ಬಿಡೋ ಉದ್ದೇಶ ಏನು? ನಾನು ಹಿಂದೆ ಹೇಳಿದೆ, ಬೇರೆ ಎಲ್ಲ ದಿವಸಗಳಲ್ಲಿಯೂ ಕೂಡ ಪಿತೃಗಳ ಅಂದರೆ ಸಮಗ್ರ ಪಿತೃಗಳಿಗೋಸ್ಕರವಾಗಿ ಮಾಡ್ತಾರೆ. ಇವನಿಗೆ ತನ್ನ ತಾಯಿಗೆ ಮಾತ್ರ ಮಾಡುವ ಅಧಿಕಾರ ಇರೋದ್ರಿಂದ ಎಲ್ಲರ ಜೊತೆಗೆ ಅದನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ವಿಧವಾನವಮಿ ಮಾಡ್ತಾರೆ. ಯಾವಾಗ ತಂದೆ ಹೋಗಿದ್ದಾನೆ, ತಂದೆ ಹೋಗಿ ಒಂದು ವರ್ಷ ಆಯಿತೋ, ಆವಾಗ ತಂದೆ ಉದ್ದೇಶವಾಗಿ ಶ್ರಾದ್ದ ಮಾಡುವಾಗ ಬರೀ ತಂದೆಗೆ ಮಾತ್ರ ಅಲ್ಲ, ತಂದೆ ತಾತ ಮುತ್ತಾತ ಇವರಿಗೆ ಮಾತ್ರ ಅಲ್ಲ, ಅವ್ರ ಜೊತೆಯಲ್ಲಿ ಮಾತಾಮಹ, ಮಾತೃಪಿತಾಮಹ, ಮಾತೃಪ್ರಪಿತಾಮಹ, ಮಾತಾಮಹ ಅಂದರೆ ತಾಯಿ ತಂದೆ ಅವರಿಗೋಸ್ಕರ ಆ ಮೂರು ಜನರಿಗೆ, ಮತ್ತು ಅವರ ಹೆಂಡಂದರು ಅವರಿಗೋಸ್ಕರ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ತನ್ನ
ಬಂಧುಗಳು, ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಹೆಂಡಂದರು, ಸೋದರ ಮಾವ ಸೋದರ ಅತ್ತೆ ಎಲ್ಲರನ್ನೂ ಇಲ್ಲಿ ಸೇರಿಸ್ಕೊಳ್ತಾರೆ. ಅಷ್ಟು ಯಾಕೆ, ತನ್ನ ಸ್ನೇಹಿತ ಯಾರಾದರೂ ಹೋಗಿದ್ದಾನೆ, ಗುರುಗಳು ಯಾರಾದರೂ, ಎಲ್ಲರನ್ನು ಸೇರಿಸ್ಕೊಂಡು ಒಂದು ಮಾಡಲಿಕ್ಕೆ ಒಂದು ಅವಕಾಶ. ಅದಕ್ಕೆ ಕರ್ತುಭಿಸ್ತಾನೆ ತುಲ್ಯಾನೆ ಅಂತ ಹೇಳುದು. ಒಂದೊಂದು ದಿವಸ ನೀನು ಶ್ರಾದ್ದ ಮಾಡಿದ್ರೆ ನಿನಗೆ ಒಂದು ಯಾಗ ಮಾಡಿರ್ತಕ್ಕಂಥ ಅದರ ಫಲ ಬರುತ್ತಪ್ಪ ಅಂತ. ಇಷ್ಟು ಜನರಿಗೆ ಮಾಡುವಾಗ ಅದರ ಜೊತೆಯಲ್ಲಿ ತನ್ನ ಮಾತೃವರ್ಗವನ್ನು ಇಲ್ಲಿ ಸೇರಿಸ್ಕೊಳ್ಳಿಕ್ಕೆ ಈಗ ಅವಕಾಶ ಇದೆ. ಇಷ್ಟು ದಿವಸ ತಂದೆ ಬದುಕಿದ್ದ, ಆದ್ರಿಂದ ಇಲ್ಲಿ ಅವಕಾಶ ಇರಲಿಲ್ಲ ಈ ಇವರೆಲ್ಲರ ಜೊತೆಗೆ ತಾಯಿ ಸೇರಿಸ್ಕೊಳ್ಳಿಕ್ಕೆ. ಈಗ ಎಲ್ಲರ ಜೊತೆಗೂ ಸೇರಿಸಿಕೊಂಡು ಅವರಿಗೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಾಗ ಇಲ್ಲಿ ಅವರಿಗೆ ಸಂದೇಹ ಆಗಿಬಿಡುತ್ತೆ. ನಾವು ಶ್ರಾದ್ದ ಮಾಡುವಾಗ ಅವ್ರಿಗೂ ಕೂಡ ಇಲ್ಲಿ ಸೇರಿಸಿ ಅವರಿಗೆ ಪಿಂಡ ಪ್ರದಾನ ಆಗುತ್ತೆ, ಅವ್ರ ಉದ್ದೇಶವಾಗಿ ತರ್ಪಣಾದಿಗಳು ನಡೆಯುತ್ತೆ, ಅವ್ರ ಉದ್ದೇಶವಾಗಿ ಅನ್ನದಾನಾದಿಗಳೆಲ್ಲವೂ ಕೂಡ ನಡೆಯುತ್ತೆ. ಆದ್ರಿಂದ ಮತ್ತೆ ಪ್ರತ್ಯೇಕವಾಗಿ ಮಾಡುವ ಕೆಲಸ ಇಲ್ಲ ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಅದನ್ನು ಪುನಃ ಮತ್ತೊಮ್ಮೆ ಅವಿಧವ ನವಮಿಯನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದನ್ನು ನಿಷೇಧವನ್ನು ಮಾಡಿದರು. ಉದ್ದೇಶ ಏನು ಅಂತಂದರೆ, ಮೊದಲು ಅದನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ತಂದೆ ಬದುಕಿರುವ ಕಾರಣದಿಂದ. ತಂದೆ ಮರಣೋತ್ತರದಲ್ಲಿ ಅವರೆಲ್ಲರಿಗೂ ಶ್ರಾದ್ದ ಮಾಡುವಾಗ ಅವರ ಜೊತೆಗೆ ಸೇರಿಸಿ ಇವರಿಗೂ ಶ್ರಾದ್ದ ಆಗಿಬಿಡುತ್ತೆ, ಲೋಪ ಏನೂ ಆಗಲ್ಲ, ಶ್ರಾದ್ದ ಲೋಪ ಏನೂ ಆಗೋದಿಲ್ಲ. ಆದ್ದರಿಂದ ಅದ್ರ ಜೊತೆ ಸೇರಿಸಿ ಮಾಡುವಂಥ ಒಂದು ಕ್ರಮ ಬಂದುಬಿಟ್ಟಿದೆ. ಆದ್ದರಿಂದ ಮುಂದೆ ಅವಿಧವ ನವಮಿ ಮಾಡುವ ಕೆಲಸ ಇಲ್ಲ. ಅಂದರೆ ಈಗೇನು ಆಕೆ ಏನು ಗಂಡ ಹೋಗಿದ್ದಾನೆ, ಆದ್ದರಿಂದ ಕೆಲವರು ಹಾಗೆ ಏನೇನೋ ವಾದಗಳು ಮಾಡ್ತಾ ಇರ್ತಾರೆ. ಗಂಡ ಹೋಗಿರೋದ್ರಿಂದ ಆಕೆ ಈಗ ವಿಧವೆ ಅಲ್ಲ, ಈಕೆ ವಿಧವೆ ಆಗಿಬಿಟ್ಟಿದ್ದಾಳೆ, ಅವಿಧವ ನವಮಿ ಯಾಕೆ ಮಾಡಬೇಕು? ಹಾಗೆ ಸಾಯುವಾಗಂತೂ ಅವಿಧವಾಗಿ ಸತ್ತಿದ್ದಾಳೆ. ಹೌದು, ಅಂತಂದ ಮೇಲೆ ನಿಮಿತ್ತ ಏನು ಅಂತಂದ್ರೆ ಅವಿಧವಾತ್ವ, ಆಕೆ ಮುತ್ತೈದಾಗಿ ಹೋಗಿರೋದು ನಿಮಿತ್ತ, ಅದು ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಮಾಡ್ತಾ ಇಲ್ಲ ಯಾಕೆ ಅಂತಂದ್ರೆ, ಇವು ಎಲ್ಲದರ ಜೊತೆಗೆ ಅವರಿಗೂ ಕೂಡ ಸೇರಿಸಿ ಮಾಡ್ಲಿಕ್ಕೆ ಅವಕಾಶ ಇಲ್ಲೇ ಇರುವ ಕಾರಣದಿಂದಾಗಿ ಇಲ್ಲೇ ಅದು ನಡೆಯುತ್ತೆ. ಪ್ರತ್ಯೇಕವಾಗಿ ವಿಧವಾನವೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಆ ದೃಷ್ಟಿಯಿಂದ ಅದು ಬಿಟ್ಟು ಹೋಗಿದೆ. ಇನ್ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ಮುತ್ತೈದೆ ಮರಣ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ದೊಡ್ಡದು. ಯಾರಾದರೂ ಮುತ್ತೈದೆ ಸತ್ತ ಮರಣ ಹೊಂದಿದಾಳೆ ಅಂದ್ರೆ ಎಷ್ಟು ಪುಣ್ಯ ಮಾಡಿದಾಳಪ್ಪ, ಎಷ್ಟು ಭಾಗ್ಯಶಾಲಿ ಆಕೆ ಅಂತ ವಿಚಾರ ಮಾಡ್ತಾರೆ. ಹಾಗಾಗಿ ಇದೊಂದು ಅವಕಾಶ ನಮಗೆ, ಅವರು ಮುತ್ತೈದೆಯಾಗಿ ಹೋಗಿದ್ದಾರೆ ಅವ್ರಿಗೋಸ್ಕರವಾಗಿ ನಾವು ಮಾಡಬೇಕು, ಇದೊಂದು ಪುಣ್ಯದ ಕೆಲಸ, ಇಂಥ ಅದೃಷ್ಟ ಯಾರಿಗೆ ಸಿಗುತ್ತೆ, ಈ ಥರದ ಒಂದು ಭಾವುಕತೆಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸೇರಿಕೊಳ್ಳೋ ಕಾರಣದಿಂದಾಗಿ, ಇವರ ಎಲ್ಲರ ಜೊತೆಗೆ ಅವ್ರು ಸೇರಿಕೊಳ್ಳುವ ಕಾರಣದಿಂದಾಗಿ ಮತ್ತು ಪ್ರತ್ಯೇಕವಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ವಿಶೇಷ. ಅವಿಧವ ನವಮಿಯ ವೈಶಿಷ್ಟ್ಯದ ಬಗ್ಗೆ ತಿಳಿಸ್ಕೊಟ್ರಿ. ಈ ನವಮಿಯ ಮುಗಿದು ಎರಡು ದಿವಸಗಳ ನಂತರ ಯತಿದ್ವಾದಶಿ ಅಂತ ಬರುತ್ತೆ ಪಕ್ಷಮಾಸದ ಸಂದರ್ಭದಲ್ಲಿ. ಯತಿದ್ವಾದಶಿ ಅಂದ್ರೇನು ಅಂದರೆ, ಸಾಮಾನ್ಯವಾಗಿ ಯತಿಗಳ ಶ್ರೀಪಾದರ ಆರಾಧನೆಯಂತೆಯೇ ಅದನ್ನು ಆಚರಣೆ ಮಾಡಬೇಕು, ಅಥವಾ ಅವತ್ತಿನ ದಿವಸ ಮಾಡತಕ್ಕಂತಹ ಆಚರಣೆಯ ವಿಧಾನ ಏನಾದರೂ ಪ್ರತ್ಯೇಕವಾಗಿದೆಯೋ ಅದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ. ಇಲ್ಲಿ ಯತಿದ್ವಾದಶಿ ಅಂತಂದ್ರೆ ಅದಕ್ಕೊಂದು ಜನರಲ್ಲಿ ಅದೊಂದು ಬಂದ್ಬಿಟ್ಟಿದೆ, ಹೆಂಗೆ ಬಂದಿದೆ ಏನು ಬಂತ ಗೊತ್ತಿಲ್ಲ ವಾಸ್ತವಿಕವಾಗಿ. ಯತಿಗಳಿಗೋಸ್ಕರ ಅವತ್ತಿನ ದಿವಸ ಮಾಡ್ತಕ್ಕಂಥದ್ದು ಯತಿದ್ವಾದಶಿ ಅಂತ. ಹೆಂಗೆ ಆರಾಧನೆ ಅಂತ ನಾವು ಮಾಡ್ತೀವಿ, ಆ ಥರ ರಾಯರ ಆರಾಧನೆ ಮಾಡ್ತೀವಿ, ಇನ್ಯಾರದು ಸ್ವಾಮಿಗಳದ ಆರಾಧನೆ ಮಾಡ್ತೀವಿ, ಆ ಥರ ಸಕಲ ಯತಿಗಳ ಆರಾಧನೆ ಅನ್ನೋ ಥರ ಅದು ಬಂದಿದೆ. ವಾಸ್ತವಿಕವಾಗಿ ಆ ದೃಷ್ಟಿಯಿಂದ ಯತಿದ್ವಾದಶಿ ಅಂತ ಹೇಳಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ, ಸನ್ಯಾಸವನ್ನು ತಾನು ಸ್ವೀಕಾರ ಮಾಡಿದ್ದಾನೆ, ಆದರೆ ಅವನ ಪಿತೃಪಿತಾಮಹ ಪ್ರಪಿತಾಮಹರಿದ್ದಾರಲ್ಲ ಅವರ ಶ್ರಾದ್ದ ಈಗ ನಿಂತು ಹೋಗ್ಬಿಟ್ಟು, ಈತ ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡಿದ್ದರಿಂದ, ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡಿದ್ದರಿಂದ ಆತನ ತಂದೆ ಅಜ್ಜ ಮುಕ್ತಜ್ಜರಿಗೆ ಏನು ಶ್ರಾದ್ದ ಮಾಡಬೇಕಿತ್ತು ಆ ಶ್ರಾದ್ದ ಅಲ್ಲಿಗೆ ನಿಂತು ಹೋಗಿದೆ. ಹೌದು, ಹಾಗಾಗಿ ಸನ್ಯಾಸಿಯಾದ ತಂದೆ ಯಾರಿಗೆ ಶ್ರಾದ್ದವನ್ನು ಮಾಡ್ತಾ ಇದ್ನೋ ಅವರಿಗೋಸ್ಕರವಾಗಿ ಅವರ ಮಗ ಈ ದಿವಸ ಶ್ರಾದ್ದವನ್ನು ಮಾಡಬೇಕು. ಅಂದರೆ ನಿಮಗೆ ಶಾಸ್ತ್ರ ಗೊತ್ತಿದ್ದವರಾದ್ರಿಂದ ಯತಿ ದ್ವಾದಶಿ ಅಂದರೆ ಯತಿ ಉದ್ದೇಶಕ ಶ್ರಾದ್ದ ಅಲ್ಲ, ಯತಿಗಳಿಗೋಸ್ಕರ ನಾವೇನು ಶ್ರಾದ್ದ ಮಾಡೋ ಕೆಲಸ ಇಲ್ಲ, ಯಾಕೆಂದ್ರೆ ಅವ್ರು ಆತ್ಮಶ್ರಾದ್ದವನ್ನು ಮಾಡಿಕೊಂಡಿದ್ದರಿಂದ ಏನು ಬೇಕಾಗೇ ಇಲ್ಲ ಅನ್ನೋದು ಎಲ್ಲರಿಗೂ ತೀರ್ಮಾನವಾಗಿ. ಯತಿ ಉದ್ದೇಶವಾಗಿ ಮಾಡುವ ಶ್ರಾದ್ದ ಅಲ್ಲ, ಯತಿ ಕರ್ತೃಕ ಶ್ರಾದ್ದ. ಯತಿ ತಾನು ಯತಿ ಅಲ್ಲದೆ ಇದ್ದಾಗ ಯಾರಿಗೆ ಶ್ರಾದ್ದ ಮಾಡ್ತಾ ಇದ್ನೋ ಅವರ ಮಗ ಅವರಿಗೋಸ್ಕರವಾಗಿ ಶ್ರಾದ್ದ ಮಾಡಬೇಕು. ಹೆಂಗೆ ಶ್ರಾದ್ದ ಮಾಡೋದು ಅಂದರೆ,
ಮಮ ಸನ್ಯಸ್ತ ಪಿತುಃ ಪಿತೃಪಿತಾಮಹ ಪ್ರಪಿತಾಮಹಾನ. ಸನ್ಯಾಸವನ್ನು ತಗೊಂಡಿರುವ ನನ್ನ ತಂದೆ ಪಿತೃಪಿತಾಮಹ ಪ್ರಪಿತಾಮಹರಿಗೆ ಅಂತ ಉದ್ದೇಶವಾಗಿ ಇಟ್ಟುಕೊಂಡು ಮಾಡಬೇಕಾದ ಶ್ರಾದ್ದ, ಆದ್ದರಿಂದ ಅದು ಯತಿದ್ವಾದಶಿ ಅಂತ ಅದನ್ನು ಕರೆದಿದ್ದಾರೆ. ಈ ಯತಿದ್ವಾದಶಿಯನ್ನು ಈ ಸಂಶಯ ಎಲ್ಲರಲ್ಲಿ ಬಂದಿರೋ ಕಾರಣದಿಂದ ಯತಿಗಳಿಗೆ ಮಾತ್ರ ಮಾಡೋದು, ಯತಿಗಳ ಉದ್ದೇಶವಾಗಿ ಮಾಡೋದು, ಯತಿಗಳ ಉದ್ದೇಶವಾಗಿ ಮಾಡೋ ಕೆಲಸ ಇಲ್ಲ, ಯತಿಗಳ ಉದ್ದೇಶವಾಗಿ ಮಾಡೋ ಶ್ರಾದ್ದ. ಆದ್ದರಿಂದ ದ್ವಾದಶಿ ದಿವಸ ಯಾರಿಗೋಸ್ಕರವೋ ಯಾರ ಬೇರೆ ಯಾರಿಗೂ ಶ್ರಾದ್ದ ಮಾಡಬಾರ್ದು ಅಂತ ಬಂದಿದೆ. ಆದರೆ ಕೆಲವು ಆಯ್ಕೆ ಮಾಡಿಕೊಂಡು ಶ್ರಾದ್ದ ಮಾಡಬೇಕು ಅಂತಿದ್ದೀನಿ. ಕೆಲವು ದಿವಸಗಳು ಯಾವುದು, ಮಹಾಭರಣಿ ಅಂತ ಹೇಳಿದೆ, ಅಷ್ಟಮಿ ಅಂತ ಹೇಳಿದೆ, ಅಮಾವಾಸ್ಯೆ ಅಂತ ಹೇಳಿದೆ. ಇಂಥ ದಿವಸಗಳ ಪೈಕಿ, ಶ್ರೇಷ್ಠವಾದ ದಿವಸಗಳ ಪೈಕಿ ದ್ವಾದಶಿಯನ್ನು ಸೇರಿಸಿದ್ದಾರೆ. ದ್ವಾದಶಿ ದಿವಸ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ. ಅಂದರೆ ಯಾವುದಾದ್ರೂ ಒಂದು ದಿವಸ ನಾನು ಆಯ್ಕೆ ಮಾಡ್ಕೋಬೇಕಪ್ಪ, ಮೃತತಿಥಿ ಅಲ್ಲದೇನೆ, ಮೃತತಿಥಿಯಲ್ಲಿ ಮಾಡೋದು ಅದು ಶ್ರೇಷ್ಠ. ಮೃತತಿಥಿ ಅಲ್ಲದೇನೆ ಇನ್ಯಾವುದಾದ್ರೂ ದಿವಸವನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅಂತ ಹೊರಟಾಗ ದ್ವಾದಶಿಯನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಗೇನಾಗ್ಬಿಡ್ತು ಅಂದರೆ ಯತಿದ್ವಾದಶಿ ಅಂದರೆ ಸನ್ಯಾಸಿಗಳಿಗೋಸ್ಕರ ಮಾತ್ರ ಮಾಡೋದು ಅಂತ ತಲೆಯಲ್ಲಿ ಬಂದಿರೋದ್ರಿಂದಾಗಿ ಹಂಗಾಗ್ಬಿಡ್ತು. ಈಗ ಅವಿಧವಾನವಮಿನೂ ಅದೇ ಥರ. ಅವಿಧವಾನವಮಿ ದಿವಸದಲ್ಲಿ ಅವರಿಗೆ ಮಾತ್ರ ಮಾಡಬೇಕು, ಬೇರೆಯವ್ರಿಗೆ ಮಾಡಬಾರ್ದು ಅಂತ ಎಲ್ಲೂ ನಿಷೇಧ ಮಾಡಲಿಲ್ಲ. ಸುಮಂಗಳೆಯರಿಗೆ ಮಾತ್ರ ಅವತ್ತು ದಿವಸ ಮಾಡಬೇಕು. ನವಮಿ ದಿವಸದಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಆತನಿಗೆ ನವಮಿ ತಿಥಿಯಲ್ಲಿ ಮಾಡಬಾರ್ದು ಅಂತ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಅದರಿಂದ ನವಮಿ ತಿಥಿಯಲ್ಲಿ ಮೃತನಾದವನಿಗೆ ಖಂಡಿತವಾಗಿಯೂ ಕೂಡ ನವಮಿಯಲ್ಲೇ ಮಾಡಬೇಕು. ಆದರೆ ಒಂದು ಸಂದರ್ಭ, ಆ ದಿವಸ ಯಾರಿಗೂ ಮಾಡಬಾರ್ದು, ಅದು ಚತುರ್ದಶಿ. ಶ್ರಾದ್ದಂ ಶಸ್ತ್ರಹತಸ್ಯೈವ ಚತುರ್ದಶ ವಿಧೀಯತೆ. ಅಲ್ಲಿ ಏವಕಾರವನ್ನು ಬಳಸಿದ್ದಾರೆ, ಶ್ರಾದ್ದಂ ಶಸ್ತ್ರಹತಸ್ಯೈವ ಚತುರ್ದಶ ವಿಧೀಯತೆ. ಯಾರೋ ಒಬ್ಬ ವ್ಯಕ್ತಿ ಚತುರ್ದಶಿಯಲ್ಲಿ ಮರಣ ಹೊಂದಿದ್ದ, ಸಾಮಾನ್ಯವಾದ ಒಂದು ಮರಣ, ಅವನಿಗೆ ಘಾತ ಚತುರ್ದಶಿ ದಿವಸ ಚತುರ್ದಶಿ ತಿಥಿ ಇದೆ ಅನ್ನೋ ಕಾರಣದಿಂದ ಮಾಡಬಾರ್ದು. ಹೆಂಗೆ ನವಮಿಯಲ್ಲಿ ಮರಣ ಹೊಂದಿದವನು, ಅವಿಧವ ನವಮಿಯಲ್ಲೂ ಅವನಿಗೆ ಶ್ರಾದ್ದ ಮಾಡ, ಅವಿಧವಾನವಿ ದಿವಸನೂ ಶ್ರಾದ್ದ ಮಾಡಬಹುದು. ದ್ವಾದಶಿಯಲ್ಲಿ ಮರಣ ಹೊಂದಿದ್ದಾನೆ ಅಂದರೆ ದ್ವಾದಶಿ ಶ್ರಾದ್ದ ಮಾಡು. ಹಾಗೆ ಯಾರೋ ಒಬ್ಬ ವ್ಯಕ್ತಿ ಚತುರ್ದಶಿ ತಿಥಿಯಲ್ಲಿ ಮರಣ ಹೊಂದಿದ್ದಾನೆ ಅಂತ ಇಟ್ಟುಕೊಂಡು ಅವನಿಗೆ ಘಾತ ಚತುರ್ದಶಿ ದಿವಸ ಮಾಡಬಾರ್ದು ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಘಾತವಾಗಿ ಸತ್ತವರಿಗೆ ಮಾತ್ರ. ಘಾತ ಅಂದರೆ ಆಕಸ್ಮಿಕವಾದ ಮರಣ ಅಂತ ಅಂತೀವಿ ನಾವು ಸಾಧಾರಣವಾಗಿ. ಅಂತಂದರೆ ಆಕ್ಸಿಡೆಂಟ್ ಆಗೇ ಹೋಗಬೇಕು ಅಂತಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅಥವಾ ವಿಷ ಹಾವುಗಿವು ಕಚ್ಚಿ ಸತ್ತಿದ್ದಾನೆ, ಅಥವಾ ಹುಲಿ ಸಿಂಹ ಬಂದು ತಿಂದು ಸತ್ತೋಗಿದ್ದಾನೆ, ತಾನೇ ವಿಷ ಕುಡಿದು ಸತ್ತೋಗಿದ್ದಾನೆ, ನೀರು ಹಾಕ್ಕೊಂಡು ಸತ್ತೋಗಿದ್ದಾನೆ. ಇಂತಹ ಅಂದರೆ ಯಾವುದು ಸಾಮಾನ್ಯವಾದ ಮರಣಗಳಲ್ಲ, ಅಂತಹವರು ಎಲ್ರಿಗೂ ಕೂಡ ಘಾತ ಚತುರ್ದಶಿ ದಿವಸ ಮಾಡಬೇಕು. ಈ ಯುದ್ಧಾದಿಗಳಲ್ಲಿ ಮೃತರಾದವರು, ಯುದ್ಧದಲ್ಲಿ ಶಸ್ತ್ರದಿಂದ ಮೃತರಾದವರಿಗೆ ಅಂತ ಹೇಳ್ತಾರೆ, ಆ ಶಸ್ತ್ರದಿಂದ ಮೃತರಾದವರಿಗೂ ಕೂಡ ಆ ದಿವಸ ಶ್ರಾದ್ದವನ್ನು ಮಾಡುವುದು. ಅದು ಅದಕ್ಕೆ ಮಾತ್ರ ಹೇಳಿದ್ದಾರೆ ಶ್ರಾದ್ದಂ ಶಸ್ತ್ರಹತಸ್ಯ ಏವ. ಆ ಏವ ಕಾರಣದಿಂದ ಬೇರೆ ಯಾರಿಗೂ ಕೂಡ ನೀವು ಸಹಜ ಮರಣ ಹೊಂದಿದವರಿಗೆ ಶ್ರಾದ್ದವನ್ನು ಆ ದಿವಸ ಮಾಡಬೇಡಿ. ಅಲ್ಲಿಗೆ ಮಾತ್ರ ನಿಷೇಧ ಮಾಡಿದ್ದಾರೆ, ಹೊರತಾಗಿ ಬೇರೆ ಯಾವ ದಿವಸಕ್ಕೂ ಕೂಡ ನಿಷೇಧವನ್ನು ಮಾಡಿ. ಮುಂದೆ ಈ ಶ್ರಾದ್ದದ ಬಗ್ಗೆ, ಯತಿದ್ವಾದಶಿ ಅವಿಧವನವಮಿ ಇದರ ಬಗ್ಗೆ ಸ್ಪಷ್ಟವಾದ ವಿವರಣೆ ಸಿಕ್ತು. ಇಲ್ಲೊಂದು ಪ್ರಶ್ನೆ, ನಾವು ಶ್ರಾದ್ದ ಶ್ರಾದ್ದ ಅಂತ ಹಿರಿಯರಿಗೆ ಮಾಡ್ತೀವಿ, ಈ ನಾವು ಮಾಡೋದು ಅವ್ರಿಗೆ ಹೇಗೆ ತಲುಪತ್ತೆ ಹೋಗಿ? ಅಂದರೆ ಅವರು ನಾವು ಇಲ್ಲಿ ಅನ್ನದ ಪಿಂಡದ ರೂಪದಲ್ಲಿ ಕೊಡೋದು, ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೆ? ಅವ್ರು ಯಾವುದಾದ್ರೂ ಜನ್ಮವನ್ನು ತಾಳಿರಬಹುದು, ಅಥವಾ ಎಲ್ಲಾದರೂ ಶಿಕ್ಷೆ ಅನುಭವಿಸ್ತಾ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರಿಗೆ ಹೋಗಿ ತಲುಪುವಂತಹ ಬಗೆ ಹೇಗೆ? ಮತ್ತು ಮನೆಯಲ್ಲಿ ಯಾವತ್ತು ಹಿರಿಯರು ಶ್ರಾದ್ದ ಇರುತ್ತೋ ಅವತ್ತು ಮನೆ ಮುಂದೆ ರಂಗೋಲಿ ಹಾಕಬಾರದು ಅಂತ ಒಂದು ಕ್ರಮ ಇದೆ. ಆದ್ದರಿಂದಾಗಿ ಸಾಮಾನ್ಯವಾಗಿ ರಂಗೋಲಿ ಹಾಕ್ಬೇಕಾದ್ರೆ ಮೊದಲು ಒತ್ತಿ ಒತ್ತಿ ಹೇಳ್ತಿರ್ತಾರೆ ಇವತ್ತು ರಂಗೋಲಿ ಹಾಕಬೇಡ ಹಾಕಬೇಡ ಅಂತ. ಇದಕ್ಕೇನು ಅವತ್ತು ರಂಗೋಲಿ ಹಾಕಬಾರದು ಅನ್ನಲಿಕ್ಕೆ ಕಾರಣ ಏನು? ಮತ್ತು ನಾವು ಮನೆಯಲ್ಲಿ ಅರ್ಪಣೆ ಮಾಡಿದ ಪಿಂಡಾದಿಗಳಿಂದ ಅವರು ಅವರ ಆಹಾರ ದಕ್ಕೋದು ಹೇಗೆ, ಹೆಂಗೆ ಅದು ಹೋಗಿ ತಲುಪತ್ತೆ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲ ಆಸ್ತಿಕನಾದ ವ್ಯಕ್ತಿಗೆ ಇರತಕ್ಕಂತಹ ಪ್ರಶ್ನೆ. ಹಾಂ, ಎರಡು ಪ್ರಶ್ನೆ. ಹೌದು, ಖಂಡಿತ ಎಲ್ಲರ ಮನಸ್ಸಲ್ಲಿ ನಾವಿವತ್ತು ಅಥವಾ ನೀವು ಇವತ್ತು ಏನು ಪ್ರಶ್ನೆ ಮಾಡ್ತಾ ಇದ್ರಿ, ಸಾಮಾನ್ಯವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯ ಜನರಿಗೆ
ನಾವೇನು ತುಂಬಾ ಶಾಸ್ತ್ರ ಗೊತ್ತಿದ್ದವ್ರಿಗೆ ಹಿಂಗೆ ವಿಶೇಷ ನಿಯಮಗಳೇನು, ಸಾಮಾನ್ಯ ನಿಯಮಗಳೇನು ಅಂತ ಯಾವುದ್ರ ಬಗ್ಗೆನೂ ನಾವು ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾದ ಮನುಷ್ಯರಿಗೆ ಏನೇನು ಸಂಶಯಗಳು ಬರ್ತಾ ಇರ್ತವೆ ಅದನ್ನ ಅಂಥದ್ರ ಬಗ್ಗೆ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಕೇಳ್ತಾ ಇದ್ದೀರಿ. ಆಚಾರ್ಯರೇ, ಘಾತ ಚತುರ್ದಶಿಯ ಬಗ್ಗೆ ವಿವರಣೆ ಕೊಟ್ರಿ. ಮುಂದೆ ಸಾಮಾನ್ಯವಾಗಿ ಈ ಮಹಾಲಯ ಅಂತಲ್ಲ, ಮನೆಯಲ್ಲಿ ಹಿರಿಯರ ಶ್ರಾದ್ದ ಅಂತ ಮಾಡಬೇಕಾದ್ರೆ ಅವತ್ತಿನ ದಿವಸ ಮೊದಲನೇದಾಗಿ ಗೃಹಶುದ್ಧಿಯನ್ನು ಮಾಡಬೇಕಾದ್ರೆ ಎಲ್ಲವನ್ನ ಸಾರಿಸಿ ಆದಮೇಲೆ ಮನೆ ಮುಂದೆ ರಂಗೋಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಅದಕ್ಕೇನಾದರೂ ಕಾರಣ ಇದೆಯಾ? ಏನೇ ಕಾರಣ ಕಾರ್ಯಗಳು ಅಂತ ಆಗಬೇಕಾದ್ರೆ ಮನೆ ಮುಂದೆ ರಂಗೋಲಿ ಹಾಕೋದು ಅಂತ ಸಂಪ್ರದಾಯ, ಆದರೆ ಶ್ರಾದ್ದದ ದಿನ ಮಾತ್ರ ಆ ಗೃಹದ ಮುಂದೆ ರಂಗೋಲಿಯನ್ನು ಬಿಡಿಸಬಾರ್ದು, ಚಿತ್ತಾರ ಇರಬಾರ್ದು. ಹಾಗೆ ನಾವು ಶ್ರಾದ್ದವನ್ನು ಹಿರಿಯರಿಗೆ ಮಾಡಬೇಕಾದ್ರೆ ಪಿಂಡ ಪ್ರದಾನಾದಿಗಳನ್ನು ಮಾಡ್ತೀವಿ. ಪಿಂಡ ಪ್ರದಾನ ಮಾಡಿದಾಗ ಹೋಗಿ ಅವ್ರಿಗೆ ತಲುಪೋದು ಹೇಗೆ? ಯಾಕೆಂದ್ರೆ ಅವ್ರು ಯಾವ ರೂಪದಲ್ಲಿರ್ತಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ. ನಾವು ಯಾವುದೋ ಒಂದು ನಂಬಿಕೆಯನ್ನು ಮಾಡಿಬಿಡ್ತೀವಿ, ಅದು ಅವ್ರಿಗೆ ಹೋಗಿ ತಲುಪತ್ತೋ ಇಲ್ವೋ. ಇದು ಸಹಜವಾಗಿ ಎಲ್ಲ ಭಾರತೀಯರಿಗೆ ಆಸ್ತಿಕನಾದವನಿಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದ್ರ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು. ಅಂದರೆ ಈಗ ಶ್ರಾದ್ದ ದಿವಸ ರಂಗೋಲಿ ಹಾಕಬಾರ್ದು ಅಂತ, ಖಂಡಿತ ಹಾಕಬಾರ್ದು ಅಂತಲೇ ಗ್ರಂಥಗಳಲ್ಲಿ ಇರುವಂತಹ ಒಂದು ವಿಷಯ. ಎಲ್ಲಿ ರಂಗೋಲಿ ಇರುತ್ತೆ ಅದನ್ನು ನೋಡಿ ನಿರಾಶಾ ಪಿತರೋಗತಾಹ, ಅವ್ರ ಒಳಗೆ ಬರೋದೇ ಇಲ್ಲ ಅಂತ, ಅಲ್ಲಿಂದ ಹಂಗೆ ಹೊರಟೋಗ್ಬಿಡ್ತಾರೆ ಅಂತ. ಇನ್ನೊಂದೇನು ಅಂತಂದರೆ, ಸಹಜವಾಗಿ ನಾವು ತಿಳ್ಕೊಳ್ಬೇಕಾದ್ದು ಈ ರಂಗೋಲಿ, ಈ ಅಲಂಕರಣ ಇವೆಲ್ಲವೂ ಕೂಡ ಒಂದು ಸಂಭ್ರಮಕ್ಕೆ, ಹಬ್ಬಕ್ಕೆ, ಸಡಗರಕ್ಕೆ ಒಂದು ಸಂಕೇತಗಳು. ಈ ಸಂಕ್ರಾಂತಿ ದಿವಸ ಸಂಕ್ರಾಂತಿ ಆತ ಹಬ್ಬ ಮಾಡ್ಕೋತೀವಿ. ನಾವು ಶ್ರಾದ್ದ ಮಾಡ್ತಿರೋ ಕಾರಣ ಏನು? ನಮ್ಮ ಯಾರೋ ಹಿರಿಯರು ನಮ್ಮನ್ನು ಅಗಲಿದ್ದಾರೆ ಅನ್ನೋ ಕಾರಣ. ಹೌದು, ಅದು ಅವರಿಗೆ ಅವರನ್ನು ನೆನೆಸ್ಕೊಳ್ತಾ ನಾವು ಅವರ ಉದ್ದೇಶವಾಗಿ ಶ್ರಾದ್ದ ಮಾಡುವಾಗ ನಮ್ಮ ಮಾನಸಿಕವಾದ ಸ್ಥಿತಿ ಹೇಗಿರಬೇಕು? ಹೌದು, ಅವರನ್ನು ನಾವು ಕಳ್ಕೊಂಡಿದ್ದೀವಿ, ನಾವು ಮಾಡಿದ ಶ್ರಾದ್ದ ಅವ್ರಿಗೂ ತಲುಪುತ್ತೆ, ಯಾವುದೋ ಲೋಕದಲ್ಲಿ ಪಾಪ ಏನು ಕಷ್ಟಪಡ್ತಿದ್ದಾರೋ ಏನೋ, ಹೌದು, ಅವ್ರಿಗೆ ನಾವು ಕೊಡ್ತಕ್ಕಂಥ ಈ ಶ್ರಾದ್ದ ಹೋಗಿ ತಲುಪಬೇಕು ಅಂತ ಈ ಥರದ ಒಂದು ಖೇದ, ಅದರ ಜೊತೆಗೆ ಅವರ ಬಗ್ಗೆ ಒಂದು ಕನಿಕರ, ಇವೆಲ್ಲವೂ ಸೇರಿದ ಒಂದು ಭಾವ. ಹೌದು, ಅವತ್ತು ನಮ್ಮ ಮನೆಯಲ್ಲೇ ಇರುತ್ತೆ. ಅದರಿಂದ ಈ ಸಂದರ್ಭದಲ್ಲಿ ನಾವು ರಂಗೋಲಿಯನ್ನು ಹಾಕುವಂಥದ್ದು ಅಂತಂದರೆ ಅದೇನೋ ಒಂದು ಸಂಭ್ರಮ ಸಡಗರವನ್ನು ಸೂಚಿಸುತ್ತೆ. ಪ್ರಾಯ ಅದಕ್ಕೂ ನಾವು ಮಾಡ್ತಾ ಇರುವಂತಹ ಕರ್ಮಕ್ಕೂ ಆ ಅಲಂಕಾರಕ್ಕೂ ಪ್ರಾಯ ಅದು ಹೊಂದಾಣಿಕೆ ಆಗಲ್ಲ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಬರೀ ಇದು ಮಾತ್ರ ಅಲ್ಲ, ರಂಗೋಲಿ ಮಾತ್ರ ಅಲ್ಲ, ಮನೆಯಲ್ಲಿ ಅವತ್ತು ಹೆಣ್ಮಕ್ಳು ಹೂವನ್ನು ಕೂಡ ಮುಡ್ಕೋಬಾರ್ದು, ವಿಶೇಷವಾಗಿ ಅಲಂಕಾರಗಳನ್ನು ಮಾಡ್ಕೋಬಾರ್ದು. ಇದೆಲ್ಲ ಇಷ್ಟೇ ಏನ ಅಂತಂದರೆ, ನಾವು ಅವತ್ತು ಶ್ರಾದ್ದಗಳನ್ನು ಮಾಡ್ತಾ ಇದ್ದೀವಿ. ಇವತ್ತಿಗೂ ಜನರಲ್ಲಿ ತಮಾಷೆ ಮಾಡ್ತಾ ಇರ್ತಾರೆ, ಎಲ್ಲಿಗೆ ಹೆಂಗೆ ಹೋಗಬೇಕು ಹಂಗೆ ಒಂದು ನಾವು ಆ ಡ್ರೆಸ್ಸು ಅಥವಾ ಒಂದು ವೇಷಭೂಷಣಗಳೆಲ್ಲ ಇರಬೇಕು. ಯಾರ ಸತ್ತು ಮನೆಗೆ ಚೆನ್ನಾಗಿ ಒಡವೆ ಆಭರಣಗಳನ್ನೆಲ್ಲ ಅಲಂಕಾರಗಳನ್ನೆಲ್ಲ ಬೇಕು ಹಾಕ್ಕೊಂಡು ಅಲ್ಲಿ ಹೋದರೆ ಆ ಸಂದರ್ಭಕ್ಕೂ ನಮ್ಮ ವೇಷಭೂಷಕ್ಕೂ ಸಂಬಂಧ ಇಲ್ಲದ ಒಂದು ಸಲ ವ್ಯವಸ್ಥೆ ಆಗುತ್ತೆ. ಆ ಥರ ಅಥವಾ ಯಾವುದಾದ್ರೂ ಒಂದು ಮನೆಗೆ ಒಂದು ಹಬ್ಬ ಅಥವಾ ಹುಟ್ಟಿದ ಹಬ್ಬ ಏನೋ ನಡೀತಾ ಇದೆ ಅವ್ರ ಮನೆಯಲ್ಲಿ, ಏನು ಹಾಕ್ಕೊಳ್ಳದೆ ಏನು ಕುಂಕುಮನೂ ಹಚ್ಕೊಳ್ಳದೆ ಸೀದಾ ಅವ್ರ ಮನೆಗೆ ಹೋದರೆ, ಅದರಿಂದ ನಮ್ಮ ವೇಷಭೂಷಗಳು ಆ ಕಾರ್ಯಕ್ರಮ ಏನು ನಡೀತಾ ಇದೆ ಅದಕ್ಕೆ ಹೊಂದಾಣಿಕೆ ಆಗುವಂತೆ ಇರಬೇಕು. ಅದರಿಂದ ಶಾಸ್ತ್ರದಲ್ಲಿ ಹೇಳಿದ್ದು ಹೌದು, ಮನೆ ಎದುರುಗಡೆ ಆಗಲಿ ಮನೆ ಒಳಗಡೆ ಆಗಲಿ ಆವತ್ತು ಅಲಂಕಾರಗಳು, ಆಭರಣಗಳು ಅಥವಾ ರಂಗೋಲಿ ಮುಂತಾದದ್ದು ಯಾವುದು ಇರಬಾರ್ದು ಅಂತ ಶಾಸ್ತ್ರ ಹೇಳಿದ್ದು ಹೌದು, ಅದು ಹೌದು ಅಂತ ನಮಗೂ ಅನಿಸುತ್ತೆ. ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಕೆಲಸ ಏನು, ಯಾವುದಕ್ಕೋಸ್ಕರ ಮಾಡ್ತಿದ್ದೀವಿ, ಈ ದಿವಸ ನಾವು ಹೆಂಗೆ ಆಚರಣೆ ಏನು ಮಾಡಬೇಕು, ಅಥವಾ ಅದೇ ಹಬ್ಬದ ದಿವಸ ರಂಗೋಲಿನೇ ಹಾಕಿದೆ ಒಂದು ಮನೆಗೆ ತೋರಣನೇ ಕಟ್ಟದೆ ಹಬ್ಬವನ್ನು ಆಚರಣೆ ಮಾಡಬಾರ್ದು. ಹಬ್ಬ ಆಚರಣೆ ಮಾಡಲಿಕ್ಕೆ ಅದರದ್ದೇ ಆದ ಒಂದು ಕೋಡ್ ಇದೆ, ಡ್ರೆಸ್ಸಿಂಗ್ ಕೋಡ್, ಡ್ರೆಸ್ ಕೋಡ್ ಅಂತೆಲ್ಲ, ಆ ಥರ ಇದಕ್ಕೂ ಒಂದು ಕೋಡ್ ಇದೆ. ಇದು ಈ ಕ್ರಮದಲ್ಲಿನೇ ಇದನ್ನ ಶ್ರಾದ್ದವನ್ನು ಆಚರಣೆ ಮಾಡಬೇಕು. ಆ ದೃಷ್ಟಿಕೋನದಿಂದ ಹಾಕಬಾರ್ದು ಅಂತೇನು ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ, ಅದು ಧರ್ಮಶಾಸ್ತ್ರ ಸಮ್ಮತ ಹೌದು, ನಮ್ಮ ಮನಸ್ಸು ಅದನ್ನು ಹೇಳುತ್ತೆ ಹೌದಪ್ಪ ಹಿಂಗೆ ಮಾಡಬಾರ್ದು ಅಂತ ನಮ್ಮ ಮನಸ್ಸು ಕೂಡ ಅದನ್ನು ಒಪ್ಪಿಕೊಳ್ಳತಕ್ಕಂಥ ಒಂದು ವಿಷಯ. ಎರಡನೇದು ಕೇಳಿದ್ದು, ಅದು ಕೂಡ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ಪಿಂಡ ಪ್ರದಾನವನ್ನು ನಾವು ಮಾಡ್ತಾ ಇದ್ದೀವಿ, ಮಾಡಿದ ಆ ಪಿಂಡ ಹೋಗಿ ಯಾವುದೋ ಲೋಕದಲ್ಲಿ ಇರತಕ್ಕಂಥವ್ರಿಗೆ ಹೇಗೆ ತೃಪ್ತಿ ಕೊಡುತ್ತೆ ಅಂತ. ಇಲ್ಲಿ ಶ್ರಾದ್ದ ಮಾಡುವಾಗ ಎರಡು ಅಂಶ ಮುಖ್ಯ. ಒಂದು ಏನು ಅಂದರೆ ಬ್ರಾಹ್ಮಣ ಭೋಜನ,
ಎರಡನೇದು ಪಿಂಡಪ್ರದ. ಇಲ್ಲಿ ನಾವು ಇಡುವ ಪಿಂಡಪ್ರದಾನದಿಂದ ಅವರಿಗೆ ತೃಪ್ತಿ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ವಾಸ್ತವಿಕವಾಗಿ ಅದರಿಂದ ತೃಪ್ತಿ ಅಲ್ಲ ಅವರಿಗೆ, ಬ್ರಾಹ್ಮಣರಿಗೆ ಊಟ ಹಾಕೋದ್ರಿಂದ ಅವರಿಗೆ ತೃಪ್ತಿ. ಪಿಂಡ ಅಂತ ಏನಿದೆ ಅಲ್ವಾ, ಪಿಂಡ ಪ್ರದಾನ ಮಾಡೋದು, ಪಿಂಡ ಇಡೋದು ಅಂತ ಏನಿದೆಯಲ್ವಾ, ನಾವು ಅವರನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅವರನ್ನು ನಾವು ಪೂಜಿಸಬೇಕು ಅಂತ ಅಂದ್ಕೊಂಡ್ರೆ, ಅವರನ್ನು ಪೂಜಿಸಲಿಕ್ಕೆ ನಮಗೇನಾದ್ರೂ ಒಂದು ಮೀಡಿಯಂ ಬೇಕು, ಮಾಧ್ಯಮ ಬೇಕು. ಹೌದು, ಈಗ ನಾನು ಕೃಷ್ಣನನ್ನು ಪೂಜೆ ಮಾಡಬೇಕು ಅಂದರೆ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನನ್ನು ಕಾಣ್ತೀನಿ, ಮನೆಯಲ್ಲಿ ಏನಾದರೂ ಕೃಷ್ಣನ ಪ್ರತಿಮೆ ಇದ್ದರೆ ಕೃಷ್ಣನಿಗೆ ಪೂಜೆ ಮಾಡ್ತೀನಿ. ಹೌದು, ಗಣಪತಿಯನ್ನು ಪೂಜೆ ಮಾಡಬೇಕು, ಗಣಪತಿ ಪ್ರತಿಮೆ ಇದ್ದರೆ ಗಣಪತಿ ಪೂಜೆ ಮಾಡ್ತೀನಿ. ಕೆಲವರು ಅಡಿಕೆ ಬೆಟ್ಟದಲ್ಲಿ ಗಣಪತಿಯನ್ನು ಪೂಜೆ ಮಾಡ್ತಾರೆ, ಅಮೂರ್ತವಾದದ್ದನ್ನು ಮೂರ್ತ ಪದಾರ್ಥದಲ್ಲಿ ಕಣ್ಕೊಳ್ಳೋದು, ಈಗ ಗೋಮಯ ಇಟ್ಟು ಗರಿಕೆ ಇಟ್ಟು ಪೂಜೆ ಮಾಡೋದು, ಇದು ಒಂದು ಆ ಥರ ಪಿತೃಗಳು ನಮಗೆ ಕಣ್ಣಿಗೆ ಕಾಣಿಸ್ತಾರೆ. ಹೌದು, ಕಣ್ಣಿಗೆ ಕಾಣದ ಪಿತೃಗಳನ್ನು ಒಂದು ಮೂರ್ತ ವಸ್ತುವಿನಲ್ಲಿ, ನೀವು ಹೇಳದಂತೆ ಅಮೂರ್ತದನ್ನು ಮೂರ್ತದಲ್ಲಿ ಕಂಡು ಪೂಜಿಸುವಂತಹದ್ದು. ಹಾಗಾದರೆ ಒಂದು ಪಿಂಡ ಅನ್ನುವಂಥದ್ದು ಅವರ ದೇಹಕ್ಕೆ ಸಂಕೇತ. ಪಿಂಡದಲ್ಲಿ ಎಂಟು ಪದಾರ್ಥಗಳನ್ನು ಹಾಕ್ತೀವಿ, ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ ಹೇಳ್ತೀವಿ. ತಿಲಂ ಅನ್ನಂಚ ಪಾನೀಯಂ ಗುಡಂ ದಧಿ ಪಯಸ್ತಥಾ ಮಧು ಸರ್ಪಿ ಸಮಾಯುಕ್ತಂ ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ. ಎಳ್ಳು, ಅನ್ನ, ನೀರು, ಬೆಲ್ಲ, ಹಾಲು, ಮೊಸರು, ತುಪ್ಪ, ಜೇನು, ಎಂಟು ಪದಾರ್ಥಗಳನ್ನು ಸೇರಿಸಿ ಅದನ್ನು ಪಿಂಡ ಮಾಡ್ತಾರೆ. ಅದರಲ್ಲಿ ಹಾಕುವ ಒಂದೊಂದು ಪದಾರ್ಥದಿಂದಲೂ ಅವರ ಒಂದೊಂದು ಅವಯವ ಹುಟ್ಟುತ್ತೆ ಅಂತ ಅದರ ಚಿಂತನೆ. ಹಾಗಾಗಿ ಎಂಟು ಪದಾರ್ಥಗಳನ್ನು ಹಾಕುವುದರಿಂದಾಗಿ ಅವರ ಸಮಗ್ರವಾದ ಒಂದು ದೇಹ ಅಲ್ಲಿ ಪರಿಕಲ್ಪನೆ ಆಗುತ್ತೆ. ಆ ದೇಹದಲ್ಲಿ ನಾವು ಅವರನ್ನು ಷೋಡಶೋಪಚಾರಗಳಿಂದ ಪೂಜಿಸ್ತಕ್ಕಂಥದ್ದು, ಅದಕ್ಕೊಂದು ನೈವೇದ್ಯವನ್ನು ಸಮರ್ಪಣೆ ಮಾಡೋದು. ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ನಾವು ಬ್ರಾಹ್ಮಣರನ್ನು ಮನೆಗೆ ಕರೆದು ಅವರಿಗೆ ಕಾಲು ತೊಳೆದು ಅವರಿಗೆ ಕೈ ತೊಳ್ಕೊಳ್ಳಿಕ್ಕೆ ಅರ್ಜಿ ಕೊಟ್ಟು ಅವರಿಗೆ ಒಂದು ಊಟಕ್ಕೆ ಹಾಕಿ ಊಟ ಅವರು ಆದಮೇಲೆ ಇನ್ನೇನು ಊಟ ಮುಗಿತಾ ಬಂದಿದೆ ಅಂತಂದಾಗ ಅವರನ್ನು ಹೋಗಿ ಕೇಳಬೇಕು, ನಾವು ಮಾಡಿದ ಅನ್ನದಾನ ನಿಮಗೆ ಸಂತೋಷ ಆಗಿದೆಯಾ? ಅಲ್ಲಿ ಒಂದು ಮಾತು ಬರುತ್ತೆ, ತೃಪ್ತಾಸ್ಥ, ನಾವು ಮಾಡಿದ ಇದರಿಂದ ತೃಪ್ತರಾಗಿದ್ದೀರಾ? ಹೌದು ಹೌದು, ತೃಪ್ತಾಸ್ಮಃ, ನಾವು ನೀವು ಮಾಡಿದ ಅನ್ನದಾನ ನಮ್ಗೆ ಬಹಳ ಸಂತೋಷ ಆಗಿದೆ ಅಂತಂದು ಅವರ ಅಪ್ಪಣೆಯನ್ನು ಪಡೆದುಕೊಂಡು ಪಿತೃಗಳನ್ನು ಪೂಜಿಸ್ಬೋದು. ನಾವೇನು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದ್ದೀವಲ್ವ, ಊಟಕ್ಕೆ ಹಾಕಿದ್ದೀವಲ್ವ, ಅದು ಅವರಿಗೆ ತೃಪ್ತಿಯನ್ನು ಕೊಡುತ್ತೆ. ಅವರ ಹಸಿವು ಬಾಯಾರಿಕೆಗಳನ್ನು ಪರಿಹಾರ ಮಾಡುವಂಥದ್ದು ಯಾವುದು ಅಂದರೆ ಇಟ್ಟ ಪಿಂಡ ಅಲ್ಲ, ಮತ್ತು ಅವರಿಗೆ ನಾವು ಕೊಡ್ತಕ್ಕಂತಹ ಬ್ರಾಹ್ಮಣರಿಗೆ ಕೊಡ್ತಕ್ಕಂಥ ಊಟ. ನಿಮ್ಮ ಪ್ರಶ್ನೆ ಅಲ್ಲಿಗೂ ಅನ್ವಯ ಆಗುತ್ತೆ. ಸರಿ, ನಾವೇನೋ ಇಲ್ಲಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಿದ್ದೀವಿ, ಅವರು ಯಾವುದೋ ಲೋಕದಲ್ಲಿದ್ದರೆ ಅವ್ರು ಹೋಗಿ ಹೆಂಗೆ ತಲುಪುತ್ತದು? ಹೌದು ಅಲ್ವಾ, ಏನು ಅವರು ಅವರು ಅನ್ನನೆ ತಿನ್ನಬೇಕು ಅಂತ ಏನಿಲ್ವಲ್ಲ? ಹೌದು ಅಂತ ಪ್ರಶ್ನೆ. ಪ್ರಾಯ ಈ ಪ್ರಶ್ನೆಗೆ ಉತ್ತರ ಇವತ್ತಿನ ಕಾಲದಲ್ಲಿ ಕಂಡುಕೊಳ್ಳೋದು ಇನ್ನೂ ಸುಲಭ ಅಂತ ನನಗನ್ಸುತ್ತೆ. ಏಕೆ ಅಂದರೆ ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ನಾವು ಏನಾದರೂ ತೊಗೋಬೇಕು ಅಂತಂದರೆ ನಮಗೆ ರೂಪಾಯಿ ಬೇಕು, ದುಡ್ಡಿದ್ದರೆ ಏನಾದರೂ ಪಡ್ಕೋ. ನಮ್ಮ ಹತ್ರ ಏನಿದೆ, ರೂಪಾಯಿ ಇದೆ, ನಮ್ಮ ಕಂತು ಕಂತು ದುಡ್ಡಿದೆ, ಇದನ್ನು ಹಿಂಗೆ ನಾವು ಒಂದು ಬ್ಯಾಗಲ್ಲಿ ತೊಗೊಂಡು ಅಮೇರಿಕಕ್ಕೆ ಹೋದ್ವಿ ಅಂತ ಇಟ್ಕೊಂಡು, ಇದು ಆವಾಗ ಅಲ್ಲಿ ಕಾಗದದ ಸಮ. ಹೌದು, ಯಾಕೆಂದರೆ ಅಲ್ಲಿ ರೂಪಾಯಿ ಬಳಕೆ ಅಲ್ಲ, ಅಲ್ಲಿ ಡಾಲರ್ಗಳು ಬಳಕೆ ಆಗ್ತದೆ. ಇದನ್ನು ಹೆಂಗೆ ಮಾಡೋದು ಹಾಗಾದರೆ? ಇದಕ್ಕೊಂದು ಎಕ್ಸ್ಚೇಂಜ್ ಆಫೀಸ್ ಅಂತ ಇರುತ್ತೆ, ಈ ದುಡ್ಡು ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಟರೆ ಇದಕ್ಕೆ ತಕ್ಕಷ್ಟು ಏನು ಡಾಲರ್ಗಳು ಬರುತ್ತೋ ಇಷ್ಟೇ ಬರಬೇಕು ಅಂತಿಲ್ಲ, ಇದಕ್ಕೆ ತಕ್ಕಷ್ಟು ಇದಕ್ಕೇನು ಬೆಲೆ ಇದೆಯೋ ಅಷ್ಟು ಬೆಲೆ ಉಳ್ಳಂತಹ ಡಾಲರ್ಗಳನ್ನು ಅವ್ರು ಕೊಡ್ತಾರೆ, ಅದನ್ನು ನಾವು ಅಲ್ಲಿ ಬಳಕೆ ಮಾಡ್ಕೋ. ಹಾಗೆ ನಾವು ಏನು ಇಲ್ಲಿ ಮಾಡ್ತಾ ಇದ್ದೀವಿ, ಇದು ಒಂದು ಎಕ್ಸ್ಚೇಂಜ್ ಆಫೀಸಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆ ಎಕ್ಸ್ಚೇಂಜ್ ಆಫೀಸಲ್ಲಿ ಮೂರು ಜನ ಕೆಲಸ ಮಾಡ್ತಿದ್ದಾರೆ, ವಸು, ರುದ್ರ, ಆದಿತ್ಯ ಅಂತ ಮೂರು ಜನ ಕೆಲಸ ಮಾಡ್ತಾಯಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ನಾವು ಇದನ್ನು ಕೊಟ್ಟರೆ ಅವರೇನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಗೊತ್ತು ನಮ್ಮ ಪಿತೃಗಳು ಎಲ್ಲಿದ್ದಾರೆ ಅಂತ, ಸ್ವರ್ಗದಲ್ಲಿದ್ದಾರ? ತದನ್ನಂ ಅಮೃತಂ ಭೂತ್ವ ದೇವತ್ವೇ ಪೆನುಗಚ್ಚತಿ. ನಾವು ಮಾಡತಕ್ಕಂಥ ಏನು ಬ್ರಾಹ್ಮಣ ಭೋಜನ ಅನ್ನದಾನ ಏನು ಮಾಡಿದ್ದೀವಿ, ಇದು ಅಮೃತವಾಗಿ ಅವರು ಮಾರ್ಪಾಟು ಮಾಡಿ ಅದನ್ನು ದೇವಲೋಕದಲ್ಲಿದ್ದರೆ ಅವ್ರಿಗೆ ಹೋಗಿ ಅದನ್ನು ತಲುಪಿಸ್ತಾರೆ. ಇಲ್ಲ, ಅವನು ವಾಪಸ್ ಪುನಃ ಏನೋ ಕರ್ಮದ ಪ್ರಭಾವದಿಂದ ಮತ್ತೆ ಪುನಃ ಮನುಷ್ಯನಾಗಿ ಬಂದುಬಿಟ್ಟಿದ್ದಾನೆ, ಸಣ್ಣ ಮಗು ಆಗಿದ್ದಾನೆ. ಆವಾಗ ಆ ಮಗುವಿಗೆ ಏನು ಪದಾರ್ಥಗಳು ಬೇಕು, ಹಾಲು ಇತ್ಯಾದಿ ರೂಪದಲ್ಲಿ ಹೋಗಿ ಅವರಿಗೆ ಸಂದಾಯವಾಗುತ್ತೆ, ಅದು ಅವ್ರಿಗೆ ಹೋಗ್ತಾ ಇರ್ತಾರೆ. ಹೇಳ್ತಾರೆ
ತದನ್ನಂ ವಾಯುರೂಪೇಣ ನಾಗತ್ವೇ ಪೆರಗಚ್ಚತಿ. ನಾಗ ಅದೊಂದು ಕೆಟ್ಟ ಕರ್ಮ ಮಾಡಿಕೊಂಡು ಹಾವು ಗೀವು ಈ ಥರದ ವಿಷಜಂತುಗಳಾಗಿ ಹುಟ್ಟಿ ಬಂದಿದ್ದಾರೆ ಅಂತಂದರೆ ಅವು ತಿನ್ನೋ ಪದಾರ್ಥ ಏನು? ವಾಯು, ಗಾಳಿ. ನಾವು ಕೊಡುವ ಅನ್ನ ಗಾಳಿಯ ರೂಪದಲ್ಲಿ ಹೋಗಿ ಅವರಿಗೆ ತಲುಪಬಹುದು. ಹಿಂಗೆ ಅಥವಾ ಮನುಷ್ಯನಾಗಿ ಹುಟ್ಟಿದಾನೆ ಅಂತ ನಾವು ಕೆಲವು ಸಲ ಅನ್ಕೋತಿರ್ತೀವಿ. ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗಿಬಿಟ್ಟಿದ್ವಿ, ಒಂದು ತೀರ್ಮಾನ, ಇವತ್ತು ನಮಗೆ ಇಲ್ಲಿ ಏನು ಊಟ ಸಿಗಲ್ಲ ತಿನ್ನಲಿಕ್ಕೆ, ಹೌದು ಅಂತ ಆ ಥರದ ಸ್ಥಿತಿ. ಏನೋ ಅಲ್ಲಿ ಹೋದರೆ ನಾನು ಗ್ಯಾರಂಟಿ ಉಪವಾಸ ಬರೋದು, ಇವತ್ತು ಒಂದು ದಿವಸ ಏನೋ ಒಂದು ಸಹಿಸ್ಕೋಬೇಕು, ಏನೋ ಆಫೀಸ್ ಕೆಲಸ ಇದೆ, ಗ್ರಾಚಾರ ಹೋಗಬೇಕು, ಅಲ್ಲಿ ಏನು ಆ ಊಟದ ವ್ಯವಸ್ಥೆ ಇಲ್ಲ ನನಗೆ, ನಾನು ವಾಪಸ್ ಬರಬೇಕು, ಒಂದು ದಿವಸ ಅಂತ ಉಪವಾಸ ಇರಬೇಕು, ದೇವ್ರ ಇಚ್ಛೆ ಏನಾಗುತ್ತೋ ಅದಾಗುತ್ತೆ. ಅವತ್ತು ಅದೃಷ್ಟವಶ ನಮ್ಗೆ ಅನ್ನ ಸಿಕ್ಬಿಟ್ಟಿರುತ್ತೆ, ಯಾರೋ ಕರೆದ್ಬಿಟ್ಟು ಊಟಕ್ಕೆ ಹಾಕೋದಾಗಲಿ, ನಾವು ಎಕ್ಸ್ಪೆಕ್ಟೇ ಮಾಡಲ್ಲ ಅವತ್ತು ಊಟ ಸಿಕ್ಬಿಟ್ಟಿರುತ್ತೆ. ಅದರರ್ಥ ಹಿಂದಿನ ಜನ್ಮದಲ್ಲಿ ನಾವು ನಮ್ಮ ಮಕ್ಕಳು ಯಾರೋ ಇವತ್ತು ಶ್ರಾದ್ದ ಮಾಡ್ತಿರ್ತಾರೆ, ಅದರ ಫಲ ಆ ವಸುರುದ್ರ ಆದಿತ್ಯರು ನಮಗೆ ಆ ರೀತಿಯಲ್ಲಿ ಕೊಡ್ತಾರೆ. ಆದ್ದರಿಂದ ಹೀಗೆ ಅದು ನೀವು ಯಾವುದೇ ರೂಪದಲ್ಲಿದ್ದರೂ ಕೂಡ ನಮಗೆ ಅವರು ಎಲ್ಲಿದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಇದ್ದರೂ ಕೂಡ ನಾವು ಮಾಡುವಾಗ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಮಾತ್ರ ಮಾಡೋದಲ್ಲ, ಅವರ ಒಳಗಡೆ ವಸು ರುದ್ರ ಆದಿತ್ಯ ಅನ್ನೋ ದೇವತೆಗಳು, ಆ ಪಿತೃ ದೇವತೆಗಳು ಅವರಿದ್ದು ಇದನ್ನು ಸ್ವೀಕಾರ ಮಾಡ್ತಾರೆ. ಈಗ ಯಾವುದೇ ಒಂದು ಆಫೀಸ್ ಒಂದು ಇಟ್ಕೊಂಡು ಆಫೀಸಲ್ಲಿ ಇದ್ದವರು ಕೆಲಸ ಮಾಡ್ತಿರ್ತಾರೆ, ಅದೇ ಯಾವ ಕಾಲಕ್ಕೂ ಸರಿಯಾಗಿ ಕೆಲಸ ಮಾಡಬೇಕು ಅಂತ ನಿಯಮ ಏನಿದೆ, ಯಾಕೆಂದ್ರೆ ಆಫೀಸ್ ವರ್ಕರ್ಸ್ ಅವರು ಕೊಡು. ಹಂಗೇನಾದರೂ ಅಕಸ್ಮಾತ್ ವಸುರುದ್ರ ಆಯ್ತರೆ ಏನಾದರೂ ಏನಾದರೂ ಅಡ್ವರ್ಟ್ ಮಾಡೋದು ಮಾಡೋದಿಲ್ಲ, ಯಾಕೆಂದ್ರೆ ದೇವತೆಗಳು ಹಂಗಾಗೋದಿಲ್ಲ. ಅಕಸ್ಮಾತ್ ಆಯಿತು, ಈಗ ಸಹಜವಾಗಿ ನಾನು ಆಫೀಸ್ ಉದಾಹರಣೆ ಕೊಟ್ಟಿದ್ರಿಂದ ನಿಮಗೂ ಹಂಗೆ ಅನ್ಸುತ್ತೆ, ಹಾಗಾದರೆ ಅವ್ರು ಕೆಲಸ ಮಾಡಬೇಕಲ್ಲ ಅಂತ ನೀವು ಕೇಳ್ಬಿಡು. ಮನುಷ್ಯ ದೃಷ್ಟಿಯಲ್ಲಿ ನೋಡೋದು, ಮನುಷ್ಯ ದೃಷ್ಟಿಯಲ್ಲಿ ನಾವು ನೋಡ್ತೀವಿ, ಹಂಗೆ ಅನಿಸುತ್ತೆ ನಮಗೆ ಸಹಜವಾಗಿ. ವರ್ಕರ್ಸ್ ವರ್ಕರ್ಸ್ ಆಗಿ ಇರ್ತಾರೆ ಎಲ್ಲ ಕಡೆ, ವರ್ಕರ್ಸ್ ವರ್ಕರ್ಸ್ ಅಂತ ಅಂತ ಇಟ್ಕೊಳ್ಳೋ. ದೇವತೆಗಳು ಅಂದರೆ ಅವ್ರು ಆಲ್ರೆಡಿ ಸರ್ವಜ್ಞರು ಅಂತ ಅರ್ಥ, ಅವರಿಂದಗೂ ತಿಳಿದಿರ್ತಾರೆ. ಇದ್ರ ಮೇಲೆಯೂ ಕೂಡ ನಮಗೆ ಯಾವುದೇ ಸಂಶಯಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಬರೀ ವಸುರುದ್ರ ಆಯಿತರಿಗೆ ಮಾತ್ರ ನಾವು ಮಾಡೋದಲ್ಲ, ಅಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನೋ ಭಗವದ್ ರೂಪಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಆರಾಧನೆ. ಆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಸಾಕ್ಷಾತ್ ಭಗವಂತ, ಅವನಿಗಂತೂ ಮರವಿಲ್ಲ, ಅವನಿಗಂತೂ ಭ್ರಮೆ ಇಲ್ಲ, ಸಂಶಯ ಇಲ್ಲ, ಏನು ಹೌದು. ಆದ್ದರಿಂದ ಎಲ್ಲೇ ಇದ್ದಾರೆ ಅಂತ ನಿಖರವಾದ ಮಾಹಿತಿ ಇರುತ್ತೆ, ಅದನ್ನು ಹೋಗಿ ಆ ಭಗವಂತ ಅದನ್ನು ಅಲ್ಲಿ ಸಂದಾಯವನ್ನು ಮಾಡ್ತಾನೆ. ಅದರಿಂದ ಶ್ರಾದ್ದವನ್ನು ಬಹಳ ಶ್ರದ್ಧೆಯಿಂದ, ಆ ಶ್ರದ್ಧೆ ಅಂತ ಯಾಕೆ ಬಂತು ಅಂದರೆ ಆ ನಂಬಿಕೆ. ಬೇರೆ ಕೆಲಸ ಮಾಡಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ನಂಬಿಕೆ ತಪ್ಪೋದು ಅಲ್ಲಿ ಇರುತ್ತೆ, ಆದರೆ ಇಲ್ಲಿ ಕಾಣಿಸೋದಿಲ್ಲ, ಅದರಿಂದ ಮರಣವನ್ನು ಬೇರೆ ಹೊಂದ್ಬಿಟ್ಟಿರ್ತಾರೆ ಅವ್ರು, ನಮಗೆ ಕಾಣಿಸೋದಿಲ್ಲ, ಅದರಿಂದ ಇಲ್ಲಿ ಅಶ್ರದ್ಧೆಗಳು ಜಾಸ್ತಿ ಬರುತ್ತೆ. ಅಷ್ಟಿದ್ದರೂ ಅದನ್ನು ಮೀರಿ ನಮ್ಮ ಶಾಸ್ತ್ರಗಳ ಮೇಲೆ ನಂಬಿಕೆಯನ್ನಿಟ್ಟು ಈ ಕರ್ಮವನ್ನು ಮಾಡಬೇಕು ಅನ್ನೋದು ಬಹಳ ಅನುಸಂಧಾನ ಯೋಗ್ಯವಾದ ಚಿಂತನೆ ಇದು. ವಸುರುದ್ರ ಆದಿತ್ಯರು ಅವರೊಳಗೆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನಾಗಿ ಗತರಾದ ಪಿತೃಗಳಿಗೆ ಅವರವರ ಯೋಗ್ಯವಾದ ಆಹಾರವನ್ನು ಇತ್ತು ಸಲಹತಾನೆ ಪರಮಾತ್ಮ ಅನ್ನುವ ಚಿಂತನೆಯನ್ನು ತಾವು ನಿರೂಪಣೆ ಮಾಡಿದ್ರಿ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ಸಾಮಾನ್ಯವಾಗಿ ಯಾರಾದರೂ ತೀರು ಹೋದಾಗ ಅವರ ವೈಕುಂಠ ಸಮಾರಾಧನೆಯೊಳಗೆ ಕೆಲವೊಂದು ಕಡೆ ಈ ಪ್ರಕ್ರಿಯೆ ಇದೆ, ಅಂದರೆ 12 ಮಾಸಗಳು ಪ್ರತ್ಯೇಕವಾಗಿ ಶ್ರಾದ್ದ ಮಾಸಿಕಾದಿಗಳನ್ನು ಮಾಡಬೇಕಾಗಿಲ್ಲ, ಅದನ್ನು ಒಂದೇ ಬಾರಿ ಮಾಡಿಬಿಟ್ಟು ಕೊನೆಗೆ ವರ್ಷಾಂತಿಕವನ್ನು ಮಾತ್ರ ಮಾಡುವುದು ಅಂತ ಒಂದು ಕ್ರಮ ಇದೆ. ಇದೇನು ಎಲ್ಲರೂ ಮಾಡಬಹುದಾ ಅಥವಾ ಎಲ್ಲರೂ ಮಾಡಲೇಬೇಕಾ ಅಥವಾ ಏನಾದರೂ ಕಾರಣ ಇದ್ದಾಗ ಮಾತ್ರ ಮಾಡೋದು ಅಂತ ಏನಾದರೂ ನಿಯಮ ಇದೆಯಾ ಸರ್ ಇದ್ರ ಬಗ್ಗೆ? ಅದು ಒಳ್ಳೆಯ ಪ್ರಶ್ನೆ, ಯಾಕೆಂದರೆ ಇವತ್ತಿನ ಜನ ಇದನ್ನು ಜಾಸ್ತಿ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಒಂದ್ಸಲ ಕಿರಿಕಿರಿ ತಪ್ಪಿಡುತ್ತೆ, ಅಂದರೆ ಏನು ಮಾಡ್ತಾರೆ ಸ್ವಲ್ಪ ಅದನ್ನು ವಿವರಣೆ ಕೊಡ್ತೀನಿ. ಈಗ ಹೇಳದಂತೆ ವೈಕುಂಠ ಸಮಾರಾಧನೆ ಅದು 12ನೇ ದಿವಸ, ಸಪಿಂಡೀಕರಣ ಶ್ರಾದ್ದ ಮಾಡುವ ದಿವಸ, ಅಥವಾ ಆಮೇಲೆ ಕೆಲವು ದಿವಸಗಳಲ್ಲಿ ಒಂದು ನೆಕ್ಸ್ಟ್ ಮಾಸಿಕ ಶ್ರಾದ್ದ ಬರುವಾಗ ಏನು ಮಾಡ್ತಾರೆ, ಎಲ್ಲ ಮುಂದೆ ಮಾಡಬಹುದಾದ ಎಲ್ಲ ಮಾಸಿಕ ಶ್ರಾದ್ದಗಳನ್ನು ಒಟ್ಟಿಗೆ ಮಾಡಿ ಮುಗಿಸ್ಬಿಡ್ತಾರೆ. ಮುಗಿಸ್ಬಿಟ್ಟು ಇನ್ನೂ ಆರಾಮ, ಯಾಕೆಂದರೆ ಎಲ್ಲ ಶ್ರಾದ್ದಗಳನ್ನು ಒಟ್ಟಿಗೆ ಒಂದು ದಿವಸ ಮಾಡಿ ಆಯಿತು, ಬೆಳೆಗಳ ನಾವು ಕೈ ತೊಳ್ಕೊಂಬಿಟ್ವಿ, ಇನ್ನು ನೆಕ್ಸ್ಟ್ ಒಂದು ವರ್ಷಾಂತಿಕ ಮಾಡಿದರೆ ಆಯ್ತು, ಅಲ್ಲಿ ತನಕ ನಾನು ಆರಾಮಾಗಿ ಇರ್ಬೋದು. ಆ ತಿಂಗಳು ತಿಂಗಳು ಮಾಡೋದು ಮತ್ತೆ ಅಷ್ಟೇ ಅಲ್ಲ, ಮಧ್ಯದಲ್ಲಿ ತ್ರೈಪಾಕ್ಷಿಕ ಶ್ರಾದ್ದ ಅಂತ ಬರುತ್ತೆ, ಊನಶಾನ್ ಮಾಸಿಕ ಶ್ರಾದ್ದ ಅಂತ ಬರುತ್ತೆ, ಊನಾಬ್ಧಿಕ ಊನಮಾಸಿಕ ಎಲ್ಲ ಬರ್ತಾ ಹೋಗುತ್ತೆ. ಹಿಂಗೆ ಆ ದಿವಸಗಳನ್ನೆಲ್ಲ ಪ್ರತಿ ನೆನಪಿಟ್ಟುಕೊಂಡು ತಿಂಗಳು ತಿಂಗಳಿಗೆ ಅದಕ್ಕಿಂತ ಮುಂಚೆ ಒಟ್ಟು 16 ಶ್ರಾದ್ದ ಮಾಡೋದ್ರ ಬದಲು ಎಲ್ಲ ಶ್ರಾದ್ದಗಳನ್ನು ಒಂದೇ ದಿವಸ ಮಾಡಿ
ಮುಗಿಸ್ಕೊಂಡು ನೆಕ್ಸ್ಟ್ ವರ್ಷದ ವರ್ಷಕ್ಕೆ ನಾವು ರೆಡಿ ಆದರೆ ಸಾಕು ಅನ್ನೋ ಭಾವನೆ ಪ್ರಾಯ ಎಲ್ಲರಲ್ಲೂ ಕೂಡ ಇವತ್ತಿನ ದಿವಸ ಬಂದ್ಬಿಟ್ಟಿದೆ. ಆದರೆ ವಿಷಯ ಏನು, ಯಾಕದನ್ನು ಮಾಡುವ ಕ್ರಮ ಬಂದಿದೆ ಅಂತ. ಈಗ ಮನೆಯಲ್ಲಿ ಯಾವುದೊಂದು ಮದುವೆನೋ ಇನ್ನೇನೊಂದು ಶುಭ ಸಂಸ್ಕಾರ ನಡೀಬೇಕು, ತೀರ್ಮಾನ ಆಗೋಗ್ಬಿಟ್ಟಿದೆ. ಅಷ್ಟರೊಳಗಡೆ ಇವರು ಮರಣವನ್ನು ಹೊಂದಿದ್ರು. ಏನಾಗುತ್ತೆ ಅಂದರೆ ಆ ಶುಭ ಸಂಸ್ಕಾರಗಳನ್ನು ಮಾಡಬೇಕಾದ್ರೆ ನಾಂದಿ ಸ್ಥಾಪನೆಯನ್ನು ಮಾಡಬೇಕು. ನಾಂದಿ ಸ್ಥಾಪನೆಯಲ್ಲಿ ಮಾಡಬೇಕಾದ್ರೆ ಒಂದು ವರ್ಷ ಕಳೆದಿರಬೇಕು ಅಂತ. ಈ ಎಲ್ಲ ಷೋಡಶ ಮಾಸಿಕ ಶ್ರಾದ್ದಗಳು ಕಳೆದ್ರೆ ಅವರು ಪಿತೃಲೋಕನ ಹೋಗಿ ತಲುಪ್ತಾರೆ. ಆದ್ದರಿಂದ ಆ ನಂತರದಲ್ಲಿ ನಾವು ನಾಂದಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಇದು ಆದರೆ ಅನಿವಾರ್ಯ. ವಾಸ್ತವಿಕವಾಗಿ ಅಕಸ್ಮಾತ್ ಏನಾದರೂ ಆ ಸಂಸ್ಕಾರವನ್ನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವ, ವರ್ಷ ಮುಗಿದ ಮೇಲೆ ಮಾಡಬೇಕು ಅಂತ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆನೇ ಇಲ್ಲ. ಅಕಸ್ಮಾತ್ ಆ ಥರದ ಅವಕಾಶಗಳಿದೆ ಇಲ್ಲಪ್ಪ, ಎಲ್ಲ ಕಡೆ ಈ ಕಲ್ಯಾಣ ಮಂಟಪ ಬುಕ್ ಆಗೋಗ್ಬಿಟ್ಟಿದೆ, ಎಲ್ಲ ವ್ಯವಸ್ಥೆಗಳಾಗೋಗಿದೆ, ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ, ಅದರಲ್ಲಿ ಕಷ್ಟ ಅಂದ್ರೆ ಅಷ್ಟು ದುಡ್ಡು ಹೋಯ್ತು, ಅಡ್ವಾನ್ಸ್ ನೀವು ಕೊಟ್ಟಿದ್ದು ಹೋಯ್ತು ಅಂದ್ರೆ ಹೋಯ್ತು ಅಂತಲೇ ಅರ್ಥ. ಅಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅಷ್ಟೂ ಶ್ರಾದ್ದಗಳನ್ನ, ನೀವು ಹೇಳದಂತೆ ಅಷ್ಟೂ ಶ್ರಾದ್ದಗಳನ್ನ ಅಪಕರ್ಷ ಮಾಡಿ ಒಟ್ಟಿಗೆ ಮಾಡಿ ಮುಗಿಸಿದಾಗ ನಮಗೆ ನಾಂದಿ ಮಾಡ್ಲಿಕ್ಕೆ ಒಂದು ಅಧಿಕಾರ ಬರುತ್ತೆ. ಅಧಿಕಾರ ಬರುತ್ತೆ ಅಂದ್ರೆ ಮುಂದೆ ನಾನು ಆರಾಮಾಗಿ ಕೈಕಾಲು ಚಾಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಅನ್ನೋದನ್ನು ನಾನು ಸೂಚಿಸ್ತಾ ಇಲ್ಲ. ನಾಂದಿ ಸ್ಥಾಪನೆ ಮಾಡ್ಲಿಕ್ಕೆ ಅಧಿಕಾರ ಕೊಡೋದಕ್ಕೋಸ್ಕರವಾಗಿ ಅಪಕರ್ಷ ಮಾಡಿ ಎಲ್ಲವನ್ನು ಮಾಡಿತ್ತು. ಆಮೇಲೆ ವರ್ಷ ವರ್ಷ ಆಮೇಲೆ ಮಾಸಿಕ ಮಾಸಿಕ ಒಂದೊಂದು ತಿಂಗಳು ತಿಂಗಳಿಗೆ ಮಾಡಬೇಕಾದ ಶ್ರಾದ್ದವನ್ನು ಮಾಡಲೇಬೇಕು, ಅದು ಬಿಡ್ಲಿಕ್ಕಿಲ್ಲ. ಅದಾದ್ರೂ ಉದ್ದೇಶ ಯಾಕೆ ಮಾಸಿಕ ಮಾಸಿಕ ಯಾಕೆ ಮಾಡಬೇಕು? ಇಲ್ಲಿ ಈ ಭೂಲೋಕದಿಂದ ಯಮನ ಪಟ್ಟಣಕ್ಕೆ ಹೊರಟಿರತಕ್ಕಂತಹ ಜೀವನಿಗೆ ಮಾರ್ಗ ಮಧ್ಯದಲ್ಲಿ 16 ಪಟ್ಟಣಗಳು ಸಿಗ್ತವೆ. ಒಂದೊಂದು ಪಟ್ಟಣಕ್ಕೂ ಕೂತ್ಕೋತಾನೆ, ಹಸು ಬಾಯಾರಿಕಾಗುತ್ತೆ, ಸುಸ್ತ ಆಗುತ್ತೆ, ಆವಾಗ ಇಲ್ಲೊಂದು ಶ್ರಾದ್ದ ನಡೆಯುತ್ತೆ. ಅವ್ರಿಗೆ ಅದಕ್ಕೆ ತಕ್ಕಂತೆಗೆ ನಾವೊಂದು ಆಹಾರ ಕೊಟ್ಟರೆ ಸ್ವಲ್ಪ ಚೈತನ್ಯ ತುಂಬಿಕೊಂಡು ಮತ್ತೆ ಮುಂದೆ ಪ್ರಯಾಣ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಒಂದು ಯೋಚನೆ ಮಾಡಿ, ನಾವು ಅಷ್ಟೂ ಮಾಸಿಕ ಶ್ರಾದ್ದವನ್ನು ಒಟ್ಟಿಗೆ ಹಾಕ್ತೀವಿ. ಈಗ ನಮಗೆ ಯಾರಾದರೂ ನಿನಗೆ 15 ದಿವಸದ ಊಟ ಒಟ್ಟಿಗೆ ಹಾಕ್ಬಿಡ್ತೀನಿ, ತಿಂದ್ಬಿಡು ಇವತ್ತೇ ತಿಂದ್ಬಿಡು, ಇನ್ನು 15 ದಿವಸ ಕೇಳಬಾರ್ದು, ಮಾತಾಡೋಂಗಿಲ್ಲ, ಒಂದು ಅನ್ನ ಅಗಳು ನಿಂಗೆ ಸಿಗಲ್ಲ ಅಂದರೆ ಏನು ಬರ್ಸಿದ್ರು ನಮ್ಮ. ಹೌದು, ಮನುಷ್ಯನಿಗೆ ಹಸಿವೆ ಆದ ಕಾಲಕ್ಕೆ ಅನ್ನ ಒದಗಿಸ್ಕೊಡ್ಬೇಕೇ ಹೊರತಾಗಿ, ಅವನಿಗೆ ಆಹಾರ ಒದಗಿಸ್ಕೊಡ್ಬೇಕೇ ಹೊರತಾಗಿ, ನನಗೆ ಇನ್ನು 15 ದಿವಸ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೆಂಡತಿ ನಮ್ಮನ್ನು ಕೂಡಿಸಿ ಇವತ್ತೇ ನಿಮಗೆಲ್ಲ ಅಡುಗೆ ಮಾಡಿಸ್ಬಿಡ್ತೀನಿ, ಮತ್ತು 15 ದಿವಸ ನೀವು ಮಾತಾಡಬಾರ್ದು, ನನ್ನ ಕೆಲಸ ಇದೆ, ಆಫೀಸ್ ಕೆಲಸ ಇದೆ ಅಂತ ಹೆಂಡತಿ ಹೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಅದೇ ಥರ ಪರಿಸ್ಥಿತಿ ಆಗಿರ್ಬೋದು. ಅದರಿಂದ ಆಯಾ ಕಾಲಕ್ಕೆ ಏನು ಶ್ರಾದ್ದಾದಿಗಳು ಅವ್ರಿಗೆ ಸಂದಾಯ ಆಗಬೇಕು ಅದು ಆಗಲೇಬೇಕು. ಒಂದು ಅವಕಾಶವನ್ನು ಶಾಸ್ತ್ರಕಾರರು ಯಾಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ನಾಂದಿ ಮುಂತಾದವುಗಳನ್ನು ಮಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ ಹೊರತಾಗಿ ಈ ಕಾರಣದಿಂದ ಎಲ್ಲವನ್ನು ಬಿಡ್ಲಿಕ್ಕಿದ ಅವಕಾಶ ಅಲ್ಲ. ನೀನು ಅಪಕರ್ಷ ಮಾಡಿ ಮಾಡಿದ ಮೇಲೆಯೂ ಕೂಡ ಇದನ್ನು ಮಾಡಲೇಬೇಕು. ಅದನ್ನು ವಾಸ್ತು ಅಬ್ಧ ವಿಮುಖ ಶ್ರಾದ್ದ ಅಂತ ಕರೀತಾರೆ. ಕೆಲವರು ವಿಮುಖ ಮಾಡಿಕೊಂಡ್ವಿ ಏನನ್ನೋ ಶಬ್ದಗಳನ್ನು ಹೇಳ್ತಿರ್ತಾರೆ. ವಾಸ್ತವಿಕವಾಗಿ 16 ಶ್ರಾದ್ದಗಳನ್ನು ಅಪಕರ್ಷ ಮಾಡಿ ಒಟ್ಟಿಗೆ ಮಾಡಿಕೊಳ್ಳೋದು ಅಂದರೆ ಅಬ್ಧ ವಿಮುಖ ಪರ್ಯಂತವಾಗಿ ಏನು ಶ್ರಾದ್ದಗಳಿದ್ದಾವೆ ಅಷ್ಟೂ ಶ್ರಾದ್ದಗಳನ್ನು ಒಟ್ಟಿಗೆ ಮಾಡಿಕೊಳ್ಳುವಂತಹದ್ದು ಅನ್ನೋ ಅಭಿಪ್ರಾಯದಲ್ಲಿ ಆ ಪ್ರಕ್ರಿಯೆ ಬಂದಿದೆ. ಇದು ನಮಗೆ ಸೋಮಾರಿತನಕ್ಕೆ ಸೂಚಕ ಅಲ್ಲ, ನಮ್ಮ ಸೋಮಾರಿತನವನ್ನು ಬೆಳೆಸಲಿಕ್ಕೆ ಇದಿಲ್ಲ, ಮುಂದಿನ ಕರ್ಮಾಂಗಗಳಿಗೆ ನಿಮಗೆ ಅಧಿಕಾರ ಸಿಗಲಿ ಅನ್ನೋ ಕಾರಣದಿಂದ ಅದನ್ನು ಶಾಸ್ತ್ರಕಾರರು ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಧನ್ಯವಾದಗಳು ಆಚಾರ್ಯರೇ. ಯಾಕಂದರೆ ಈ ಎರಡು ಸಂಚಿಕೆಗಳಲ್ಲಿ ಪಕ್ಷಮಾಸ ಅಂದ್ರೇನು, ಪಿತೃಪಕ್ಷ ಅಂದ್ರೇನು ಅನ್ನೋದ್ರ ಬಗ್ಗೆ ವಿವರಣೆ ಆರಂಭವಾಗಿ ಮಧ್ಯದಲ್ಲಿ ಬರತಕ್ಕಂತಹ ಅವಿಧವಾ ನವಮಿ, ಹಾಗೆ ಯತಿದ್ವಾದಶಿ, ಘಾತ ಚತುರ್ದಶಿ ಇದ್ರ ಬಗ್ಗೆ ಎಲ್ಲ ವಿವರಣೆಗಳ ಜೊತೆಗೆ ಶ್ರಾದ್ದ ಅಂದ್ರೇನು, ಅವತ್ತಿನ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ವಿವರಣೆಯ ಜೊತೆಗೆ ಎಲ್ಲರೂ ಅನುಕೂಲ ಸಿಂಧುಗಳಾಗಿ ಪರಿವರ್ತನೆ ಆಗುವ ಈ ಕಾಲದಲ್ಲೂ ಹೇಗೆ ವರ್ಷಾಂತ್ಯಕದವರೆಗೂ ನಾವು ಮಾಸಿಕ ಶ್ರಾದ್ದಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಸಮಾಧಾನಕರವಾಗಿ ತಾವು ವಿವರಣೆಯನ್ನು ನೀಡಿದ್ದೀರಿ. ಬಹಳ ಧನ್ಯವಾದ ಪೂರ್ವಕ ನಮಸ್ಕಾರಗಳು ಆಚಾರ್ಯರೇ. ಇನ್ನು ಈ ಶ್ರಾದ್ದದ ಅದಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಸಾಮಾನ್ಯವಾದ ಕ್ರಮದಲ್ಲಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಅದರ ಚರ್ಚೆಯನ್ನು ಆಚಾರ್ಯ ಜೊತೆಗೆ ಮಾಡಿದ್ದೀವಿ. ಇನ್ನು ಕೇಳುಗರಿಗೆ ನೋಡುಗರಿಗೆ ಇದರ ಬಗ್ಗೆ ಅನೇಕ ಪ್ರಶ್ನೆಗಳು ಕುತೂಹಲಗಳು ಇರಬಹುದು.
ಅದರ ಬಗ್ಗೆ ಆಸಕ್ತರು ಇದರ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಪ್ರಶ್ನೆಗಳನ್ನು ನಮೂದಿಸಿದರೆ ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಗಳಿಗೂ ಕೂಡ ಯಥಾಮತಿಯಾಗಿ ಉತ್ತರ ಕೊಡತಕ್ಕಂಥ ಪ್ರಯತ್ನವನ್ನು ಗುರುಗಳ ಜೊತೆಗೆ ನಿಂತು ನಾವು ಮಾಡ್ತೇವೆ ಅನ್ನುವ ಮಾತುಗಳನ್ನು ಆಡ್ತಾ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಚರ್ಚೆಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ ವಸ್ತು ಮಧ್ವೇಶಾರ್ಪಣ.